ಜೊತೆಗಿರುವ ಸಮಯ ಪ್ರೇಮ ಇದು ಪ್ರೇಮ ಕಲ್ಮಶದ ಅರಿವೀರದ ಸುಂದರ ಪ್ರೇಮ ಇಬ್ಬರು ಜೊತೆಗಿರುವ ಸಮಯ ಪ್ರೇಮ ಕಾರ್ತಿ ಕಾರ್ತಿ ಏನ್ ಮಾಡ್ತಿದ್ಯಾ ಕಾರ್ತಿ? ಸೂಸು ಮಾಡ್ತಾ ಇದ್ದೀನಿ ಅಜ್ಜಿ. ಬ್ರಷ್ ಮಾಡ್ತಾ ಇರೋ ತರ ಇದೆ. ಎಷ್ಟೋ ಗಂಟೆ ಈಗ? 4 ಗಂಟೆ ಆಯ್ತು, ಹೋಗಿ ಮಲ್ಕೊಳ್ಳಿ. ಸಾರಿಪ್ಪ, ಸಾರಿ ಮಾ. Thank you.
ಬಾಯ್ ಜೀನ್, ಟೇಕ್ ಕೇರ್. ಭಯ ಆಯ್ತಾ? ಅಯ್ಯೋ ಕಳ್ಳ 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 ನೋಡಿ ಕಳ್ಳ ಕಚ್ಚಬೇಡ ನೋಡ್ದ್ಯಾ ಕಾರ್ತಿಕ್ ರಾಂಗ್ ಕನೆಕ್ಷನ್ ಆಗ್ಬಿಟ್ಟಿದೆ ಏನದು ಇಲ್ಲಿಗ ಕಳ್ಳ ಕಳ್ಳ ಯಾರಾದ್ರೂ ನೋಡ್ತಾರೆ ಹೋಗ್ ತೊಲಗು ಕಳ್ಳ ಬಂದಿದ್ದಾನೆ ಯಾರಾದ್ರೂ ಬಂದಿದ್ದೀರಿ ಎಸ್ ಹಾಕೊಂಡ್ರು ಇಡಿರಿ ಓಡಿ ಓಡಿ ಓಡಿರಿ ಅವರನ್ನ ಇಡಿರಿ 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 ಕಳ್ಳ ಓಡಿ ಓಡಿ ಓಡಿರಿ ಬಿಡ್ಬೇಡಿ ಅಯ್ಯೋ ಕಳ್ಳ ಕಳ್ಳ ಇಡಿರಿ ಇಡಿರಿ ಕತ್ತಕೊಂಡು ಹೋಗ್ತಿದ್ದಾನೆ ಕಳ್ಳ ಕಳ್ಳ ಏನೆ ಯಾಕೆ ಅರಿಸ್ತಾ ಇದೀಯಾ ಅದೇನಿಲ್ಲ ಯಾರೋ ಕಳ್ಳ ಕಳ್ಳ ಅಂತ ಕಿರಿಸ್ತಾ ಇದ್ರು ಅದಕ್ಕೆ ನಾನು ಅಯ್ಯೋ ನಿನ್ನ ಎಮ್ಮೆ ಅಂತ ಅವಳೆ ಆ ಕಳ್ಳ ನಿನ್ನನ್ನೇ ಕರ್ಕೊಂಡು ಹೋಗ್ಬಿಟ್ರೆ ನಾನು ಯಾರಿಗೆ ಏನಂತ ಹೇಳೋದು ನನ್ನತ್ರ ದುಡ್ ಇಲ್ಲದೆ ಇದ್ರು ಕೂಡ ಗೌರವ ಮರ್ಯಾದೆ ಇದೆ ಕಣೆ ಅದನ್ನ ನೀನು ಮನಸಲ್ಲಿ ಇಟ್ಕೊಂಡಿರೋ ಅಲ್ಲ ಅಲ್ಲ ಕಳ್ಳ ಅಂತವನೆ ಅಲ್ಲ ಹೋಗ್ತಿದಾನೆ ಅಯ್ಯೋ ಇಟ್ಕೊಳ್ಳಿ ಇಟ್ಕೊಳ್ಳಿ ಬಿಡಬೇಡಿ ಕಳ್ಳ 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 ಇವತ್ತು ಓಡಬೇಡ ನಿಂತ್ಕೊಳ್ಳೋ ಏ ಏ ನಿಂತ್ಕೊಳ್ಳೋ ಓಡಬೇಡ ಬೇಗ ಬನ್ನಿ ಬೇಗ ಬನ್ನಿ ಓಡ್ತೋಣ ಕಳ್ಳ ಬಂದಿದ್ದಾನೆ ಬನ್ನಿ ಆ ಕಡೆ ಆ ಕಡೆ ಹೋಗ್ತಿದಾನೆ ಇವಾಗ ನಮ್ಮ ನೋಡಿದ್ದು ಕುಮಾರ್ ಅಂಕಲ್ ಅವ್ರ ವೈಫ್ ಅಲ್ವಾ ಯಾರಾದ್ರೂ ನೋಡಿರ್ತಾರಲ್ವಾ ಅಯ್ಯೋ ದೇವ್ರೆ ನಮ್ಮನ್ನ ಕಳ್ರು ಅಂತ ಹೇಳ್ತಿದಾರ ಅಲ್ಲಿ ಕಳ್ತನ ಮಾಡ್ತಿದ್ದವ್ರು ಯಾರು ಅಂತ ನಿಂಗೆ ಗೊತ್ತಲ್ವಾ ಪರಲೋಕದಲ್ಲಿರೋ ನನ್ನ ಪಿತಾವೆ ಯಾರ ಕಣ್ಣಿಗೂ ಬೀಳ್ದೆ ಅವ್ರು ಇಲ್ಲಿ ಬರೋದಕ್ಕೆ ನೀನೇ ಸಹಾಯ ಮಾಡಬೇಕು ನಾವು ತೋಡಿದ ಹಳ್ಳದಲ್ಲಿ ನಾವೇ ಬೀಳ್ತೀವಿ ನಾವು ಉರುಳಿಸೋ ಕಲ್ಲು ನಮ್ಮ ಮೇಲೆ ಬಂದು ಬೀಳುತ್ತೆ ಹಾಗಾದ್ರೆ ಸಮಸ್ಯೆ ಕನ್ಫರ್ಮ್ ಹಾಗೆ ತಾನೆ ದೇವ್ರೆ ಬಂದ್ಬಿಟ್ರು ಅರೆ ದೇವ್ರೆ ಕಾಪಾಡಪ್ಪ ಬನ್ನಿ ಬನ್ನಿ ಬೇಗನೆ ಬನ್ನಿ ಬೇಗನೆ ಬಾರಪ್ಪ ಬಾ ಬಾ ಬೇಗ ಹತ್ತು ಒಳಗೋಗಿ ಲೋ ತಮ್ಮ ಇಲ್ಲಿ ನೋಡಪ್ಪ ನಿನಗೂ ಊಟ ಇಲ್ಲ ಅಂದ್ರೂ ಅವಳಿಗೆ ಊಟ ಕೊಡ್ಬೇಕು ಏ ಇಲ್ಲೋಡೋ ಕೇಳ್ತಾನೆ ಇಲ್ವಲ್ಲ ಇವಳು ನಮ್ಮ ಭದ್ರವಾಗಿ ಕಣ್ಣಲ್ಲಿ ನೀರು ಹಾಕ್ತಿರಂಗೆ ನೋಡ್ಕೋಬೇಕು ಅಷ್ಟೇ ಅಲ್ಲ ಇದೇ ತರ ಪ್ರೀತಿ ಕಡಿಮೆ ಆಗ್ಲೇಬಾರ್ದು ನೀನು ಊಟ ಮಾಡಿ ಅವಳು ಉಪವಾಸ ಮಲಗಬಾರ್ದು ದೇವ್ರೆ ನೀವೇ ಇವ್ರನ್ನ ಕಾಪಾಡ್ಬೇಕು ನಾನು ಹೊರಡ್ತೀನಿ ಮಾತಾಡೋ ನಿಲ್ಸಿ ಬೋರ್ಡ್ ತೆಗಿರಿ ಇದಕ್ಕೇನು ಕಮ್ಮಿ ಇಲ್ಲ ಯೋಚನೆ ಮಾಡ್ತಿದ್ಯಾ ಫ್ಯೂಚರ್ ಬಗ್ಗೆನಾ ನಾವು ಮಾಡಿ ತಪ್ಪು ಅನ್ನಿಸ್ತಾ ಇದೆಯಾ ಇಲ್ಲ ಮತ್ತೆ ನಾವು ಆ ದಾರಿನ ಹಿಡ್ದೇ ಇಲ್ಲ ಯಾವ ದಾರಿ ಅದಕ್ಕೆ ಅವರಿಬ್ರು ಅರ್ಧದಲ್ಲೇ ಸಪರೇಟ್ ಆಗ್ಬಿಟ್ರು ಗೊತ್ತಾ ನಿಮಗೆ ಜನನಿ ಜನನಿ ಜಗತ್ತೆ ನೀನು ಪರಿಪೂರ್ಣಿ ನೀನು ಜನನಿ ಬ್ರಹ್ಮಾಂಡನ ಆಳೋ ಮಹಾತಾಯಿ ರಾಜರಾಜೇಶ್ವರಿ ನೀನೇ ನಮ್ಮೆಲ್ಲರನ್ನೂ ಕಾಪಾಡಬೇಕು ಲವ್ ಎಷ್ಟು ಸಲ ಹೇಳಿದ್ದೀನಿ ದೇವಸ್ಥಾನದಲ್ಲಿ ಫೋನ್ ಆನ್ ಇಡಬೇಡ ಅಂತ ಹಿಂಗೆ ಆಗ್ತಿರೋದು ನಿಮ್ಮ ಫೋನ್ ಆಗ ಅಮ್ಮನಿಗೇನಾದರೂ ಆಗಿರುತ್ತಾ ಏನಾನಂದ ಸರಿ ಈಗಲೇ ಬರ್ತೀನಿ ಓ ಓ ಓ ಫಾದರ್
ಏನ್ ವರ್ಗೀಸ್ ಸರ್? ಏನ್ ಫಾದರ್ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಾ ಇದೀರಾ? ಗೊತ್ತಿರೋರು ಸತ್ತೋದ್ರು, ಅದಕ್ಕೆ ಹೋಗ್ತಿದ್ದೀನಿ. ಸತ್ತೋದ್ರ? ಯಾರ್ ಸತ್ತೋದ್ರು? ಯಾರ್ ಯಾವಾಗ ಸಾಯ್ತಾರೆ ಅಂತ ಯಾರಿಗ್ ಗೊತ್ತೇಳಿ? ಮ್ಯಾಥ್ಯೂಸ್, ಆನಂದ, ನನ್ ಜೋಬಲ್ಲಿರೋ ದುಡ್ಡೇನಾಯ್ತು? ನನ್ನ ಕೇಳಿದ್ರೆ ನನ್ಗೇನ್ ಗೊತ್ತು? ಇಲ್ಲಿವರೆಗೂ ನೀನ್ ತುಂಬಾ ಸಲ ನನ್ ಜೋಬಿಂದ ದುಡ್ಡು ತಗೊಂಡಿದೀಯ. ಸತ್ಯವಾಗ್ಲೂ ನಾನು ನೋಡಿಲ್ಲ ರೀ. ಆಗ ಒಂದು ಸಾವಿರ ಇಟ್ಟರೆ ಬರೀ 100 ರೂಪಾಯಿ ಇರುತ್ತೆ, 100 ರೂಪಾಯಿ ಇಟ್ಟರೆ ಬರೀ 10 ರೂಪಾಯಿ ಇರುತ್ತೆ. ನೀನ್ ಬಿಟ್ರೆ ಇನ್ ಯಾರು ತಗೋತಾರೆ ಕಳ್ಳಿ? ಏನಂದ್ರಿ, ನಾನ್ ಕಳ್ಳಿನಾ? ಏ ಸುಮ್ನೆ ಇರೇ, ಇದು ಬಸ್ಸು ಕಣೆ, ನಮ್ಮ ಮನೆಯಲ್ಲ. ಕಾರ್ತಿ, ನೀನ್ ಯಾವತ್ತಾದ್ರೂ ನನಗೆ ಸುಳ್ಳು ಹೇಳಿದ್ಯಾ? ನಿಜ ಹೇಳು. ಇಲ್ಲ, ಬಟ್ ನಾನ್ ಹೇಳಿದ್ದೀನಿ. ಇಟ್ಸ್ ಓಕೆ. ಟಿಕೆಟ್ಸ್ ಎರಡು ಊಟಿ 2600, ಬ್ಯಾಲೆನ್ಸ್ 400. ಕೀಪಿಟ್ ಕೀಪಿಟ್ ಟಿಪ್ಸ್. 400 ರೂಪಾಯಿ ಟಿಪ್ಸಾ? 400 ರೂಪಾಯಿ ಟಿಪ್ಸಾ? ಸುಮ್ಮನೆ ಇರೋ, ಹನಿಮೂನ್ ಟ್ರಿಪ್ಪಾ? ಕಿಲಾಡಿ, ಕಣ್ಣು ಹಿಡ್ಬಿಟ್ರ ನೀವು. ಕಾರ್ತಿ, ಸರಿಯಾಗಿ ಕಣ್ಣು ಹಿಡ್ಬಿಟ್ರು ಅಲ್ವಾ? ದೊಡ್ಡ ವ್ಯಕ್ತಿ ನೀನು. ಐ ಆಮ್ ಗೋಯಿಂಗ್ ವಿತ್ ಕಾರ್ತಿಕ್. ಅವಳು ಈ ಥರ ಮಾಡಿದಾಳೆ ಅಂದರೆ ಅದಕ್ಕೆ ಕಾರಣ ಪ್ರೀತಿ ತಾನೆ. ಕಂಬೈನ್ ಸ್ಟಡೀಸ್ ಅಂತ ಹೇಳಿ ಅವರಿಬ್ಬರನ್ನ ಈಗ ಮನೆ ಬಿಟ್ಟೆ ಆಚೆ ಕಳಿಸ್ಬಿಟ್ರಲ್ಲ. ನಾನೇನಾದರೂ ಒಂದು ಮಾತು ಹೇಳಿದ್ರೆ ನನ್ನ ಇಟ್ಕೊಂಡು ಎಲ್ಲ ಬೈಯೋದು. ಚಿಕ್ಕ ಮಕ್ಕಳನ್ನ ಅನುಮಾನ ಪಟ್ಟರೆ ನಮ್ಮ ಮೇಲಿರೋ ರೆಸ್ಪೆಕ್ಟ್ ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಇವ್ರು ನನ್ಗೆ ಹೇಳ್ತಾರೆ. ಇವಾಗ ಏನಾಯ್ತು ನೋಡಿದ್ರಲ್ಲ, ಆ ಹುಡುಗನ ಮನೆಯವರು ಹೇಗೆ? ನಿಮ್ಮ ಕಡೆಯವ್ರು ತಾನೇ? ನಾನು ಆಡಿಟಿಂಗ್ ಹೋಗ್ಬರೋದು ಮ್ಯಾಥ್ಯೂ ಬೋಟಲ್ಲೇನೆ. ಬೋಟಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿದಾಗ ನಗು ಅಷ್ಟೇನೆ, ಅದು ಬಿಟ್ರೆ ಏನು ಇಲ್ಲ. ಎಷ್ಟು ಧೈರ್ಯ! ಒಂದು ಲೆಟರ್ ಬರೆದಿಟ್ಟು ಹೊರಟೆ ಹೋದ, ಮಕ್ಕಳಿಗೆ ಸಲಿಗೆ ಕೊಟ್ಟು ಬೆಳೆಸಿದ್ರೆ ಹೀಗೆ ಆಗೋದು. ಆ ಮ್ಯಾಥ್ಯೂಸ್ ಮನೆವರೆಗೂ ಹೋಗಿ ನೋಡೋಣ, ಏನಾದ್ರೂ ವಿಷಯ ಗೊತ್ತಾಗಬಹುದೇನು? ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಸುಮ್ಮನೆ ಒಂದ್ ಮಾತಿಗೆ ನಾನು ಕಂಪ್ಲೇಂಟ್ ಕೊಟ್ಟೆ ಅಂತ ಇಟ್ಕೊಳ್ಳಿ, ಆದ್ರೆ ಊರಲ್ಲಿ ಎಲ್ಲಾರ್ಗು ಗೊತ್ತಾಗುತ್ತಲ್ಲ, ಆಮೇಲೆ ಒಳ್ಳೆ ರಿಲೇಶನ್ಶಿಪ್ ಕೆಟ್ಟೋಗುತ್ತೆ. ಅಷ್ಟೇ ಅಲ್ಲ, ಚರ್ಚ್ ಅಲ್ಲಿ ದೊಡ್ಡ ಫಾದರ್ ಗೊತ್ತಾದ್ರೆ ಏನಾಗುತ್ತೆ? ದೇವ್ರೇ ಕಾಪಾಡ್ಬೇಕು. ಇವಾಗ ನಾವೇನ್ ಮಾಡೋದು? ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು, ಆಮೇಲೆ ಕೌನ್ಸಿಲಿಂಗ್ ಕೊಟ್ಟು ನಮ್ಮ ಕುಟುಂಬದಲ್ಲಿ ಬೇರೆ ಧರ್ಮದವ್ರು ಬಂದು ಬದುಕೋದು ಕಷ್ಟ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಹಾ, ಅವನ್ನ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಿದ್ರೆ ಎಲ್ಲ ಸುಲಭ ಆಗುತ್ತೆ. ನಾನಿಲ್ಲಿ ನನ್ನ ಮಗಳು ಹೋಗಿದಾಳಂತ ಬೇಜಾರ ಕೂತ್ಕೊಂಡಿದ್ರೆ ನೀವ್ ನೋಡಿದ್ರೆ ಚರ್ಚಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ನಾವ್ ಅವ್ರನ್ನ ಬೇಗ ಹುಡುಕ್ಲಿಲ್ಲ ಅಂದ್ರೆ ಅವರು ಸಂಸಾರ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರ, ಆಮೇಲೆ ಮಕ್ಕಳು ಆಗೋಗುತ್ತೆ. ರೀಟಾ, ಚಿಕ್ಕ ವಯಸ್ಸಲ್ಲಿ ಮಾಳ್ಗೆಪುರದಲ್ಲಿ ತಾಂಡಮಯ್ಯ ನಾನು ಆಟ ಸಾಮಾನ್ ಇಟ್ಕೊಂಡು ಅಪ್ಪ ಅಮ್ಮನ ಆಟ ಆಡಿದೀವಿ, ಆದ್ರೆ ಇವತ್ ಬಂದು ನಾನ್ ಆ ತರ ಎಲ್ಲ ಆಟ ಆಡಿಲ್ಲ ಅಂತ ಹೇಳಿದ್ರೆ ಹೇಗ್ ಒಪ್ಕೊಳ್ಳೋದೇಳು? ಸತ್ಯ ಸುಳ್ಳಾಗುತ್ತಾ? ಏನ್ ಹೇಳ್ತಾ ಇದ್ದೀರಾ? ಹಾಗಂದ್ರೆ ಇದು ಮಕ್ಕಳಾಡೋ ಆಟದ ತರ, ಸ್ವಲ್ಪ ದಿನದಲ್ಲಿ ಮರ್ತೋಗ್ತಾರೆ. ಅಲ್ಲ ಮ್ಯಾಥ್ಯೂಸ್, ಬೆಳಗಾಗೋಷ್ಟ್ರಲ್ಲಿ ಅವ್ರು ಊರ್ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಸಹಾಯ ಮಾಡೋದಕ್ ಯಾರು ಇದ್ದಿರ್ತಾರಲ್ವಾ? ಕರೆಕ್ಟಾ? ಅಯ್ಯೋ, ನಿನ್ನ ಯಾವ ಕೆಲ್ಸನು ಸರಿಯಾಗಿ ಮಾಡೋದು ಬೇಡ ತಡಿ ಮಗನೆ. ಇನ್ನು ಮೇಲೆ ಇವನು ಮುಖ ಕೂಡ ನೋಡಕ್ ಇಷ್ಟಪಡಲ್ಲ ನಾನು. ಇವನಿಗೆ ಕೆಲ್ಸದೊಂಥರ ನೋಡಿದೀನಿ, ನಮ್ ಮನೆ ಒಂಥರ ನೋಡಿದೀನಿ ಇವನಿಗೆ, ಆದ್ರೂ ಇವನು ಎಂತ ಕೆಲ್ಸ ಮಾಡಿದ ನೋಡಿದ್ರ? ಸಾಕು ಮ್ಯಾಥ್ಯೂಸ್, ನಾನ್ ಮಾಡಿದ ಅಷ್ಟೊಂದ್ ದೊಡ್ಡ ತಪ್ಪ ಫಾದರ್. ನಿನ್ನ ಈಗ ನಿಜವಾಗ್ಲೂ ಪ್ರೀತಿಸೋ ಮನ್ಸನ್ನ ಬೇರೆ ಮಾಡಬಾರ್ದು ಅಂತ ತಾನೆ ನಮ್ ಧರ್ಮದಲ್ಲೂ ಇರೋದು, ಬೈಬಲ್ ಅಲ್ಲಿ ಇದೆಯಲ್ಲ. ಮತ್ತೆ ನಮ್ ಧರ್ಮದ ಬಗ್ಗೆ ಮಾತಾಡ್ಬೇಡ. ಇಲ್ಬಾ ಹೇಳು, ಅವರಿಬ್ರು ಎಲ್ಲೋದ್ರು ಅಂತ ಗೊತ್ತಾ? ದೇವರಾಣೆಗಳು ನನಗ್ ಗೊತ್ತಿಲ್ಲ ಫಾದರ್, ನದಿನ ದಾಟಿಸ್ ಬಿಟ್ಟು ಬಂದೆ ಅಷ್ಟೇ. ಅವ್ರ ಜೋಡಿನ ನೋಡ್ತಿರ್ಬೇಕಂದ್ರೆ ಇರು, ನಿನ್ ಮೊದ್ಲು ಬೊಟ್ಟಗೋಗು, ಸಣ್ಣ ಕೂಸ್ಗೂ ಇದ್ ಗೊತ್ತಾಗ್ಬಾರ್ದು. ಇಲ್ಲ ಫಾದರ್, ಈ ಕುಟುಂಬಕ್ಕೆ ನಾನ್ ನಿಯತ್ತಾಗಿರ್ತೀನಿ. ನಂಬಿಕೆಯಾಗಿರ್ತಾನಂತೆ? ಏನ್ ಫಾದರ್ ಇದೆಲ್ಲ, ಇದ್ರ ಮೇಲೂ ಇವ್ನು ಇಲ್ಲಿ ಇರ್ಬೇಕಾ? ಖಂಡಿತವಾಗ್ಲೂ ಇರ್ಬೇಕು, ಇಲ್ಲಾಂದ್ರೆ ಟಮಟೆ ಬಾರಿಸ್ಕೊಂಡು ಊರ್ ಪೂರ್ತಿ ಹೇಳ್ಬಿಡ್ತಾನೆ. ಒಳಗ್ ಬನ್ನಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಇಟ್ಸ್ ಓಕೆ. ಇಲ್ಲಿವರೆಗೂ ಏನೇ ನಡೆದಿದ್ಯೋ ಅದನ್ನೆಲ್ಲ ಮರ್ತು ಬಿಡಿ. ಇಲ್ಲಿವರೆಗೂ ಯಾವುದೇ ರೀತಿ ತಪ್ಪು ನಡೆದಿರಲ್ಲ ಅಂತ ನಂಬೋಣ. ಆದ್ರೆ
ಅವನು ಅವಳನ್ನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದಾನೆ ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಇಲ್ಲಿ ನೋಡಿ ಮ್ಯಾಥ್ಯೂ ಸರ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಫಾದರ್, ದಿನ ಅವನು ಒಂದು ಹೊತ್ತಾದ್ರೂ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡ್ತಾನೆ. ಒಂದೇ ಒಂದು ತುತ್ತು ನನ್ನ ಕೈಯಲ್ಲಿ ಅವನು ತಿಂದ್ರೆ ನನಗೆ ತೃಪ್ತಿ ಆಗುತ್ತೆ. ಅವನು ನನಗೆ ಬರೇ ಮಗ ಅಲ್ಲ ಮ್ಯಾಥ್ಯೂ ಸರ್, ಒಳ್ಳೆ ಫ್ರೆಂಡು ಕೂಡ. ಅರ್ಥ ಮಾಡ್ಕೊಳ್ಳಿ, ನಿಮಗೇನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ದಯವಿಟ್ಟು ನಮಗೂ ಕೂಡ ತಿಳಿಸಿ. ವಯಸ್ಸಿಗೆ ಬಂದಿರೋ ಹುಡುಗರು ಏನೋ ಒಂದು ಹೇಳಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ಬೋದು. ಅಲ್ಲಿವರೆಗೂ ನಮ್ಮ ಈ ಇಬ್ಬರ ಕುಟುಂಬಕ್ಕೆ ಬಿಟ್ಟು ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಹಾಂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನ್ಯೂಲಿ ಮ್ಯಾರಿಡ್? ಜಸ್ಟ್ ಮ್ಯಾರಿಡ್. ಓಕೆ. ಏನು ಅದು? ನಾನು ಐ ಲವ್ ಯು ಅಂತ ಏನಾದ್ರೂ ಹೇಳ್ಬಿಟ್ರೆ ನಾನು ಕಿರ್ಚಿ ಬಿಡ್ತೀನಿ ಈಗ. ಅದಲ್ಲ, ಮತ್ತೆ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನನಗೆ ನಡೆಯೋದನ್ನ ಹೀಗೆ ಹೇಳ್ಕೊಡ್ತಿದ್ರು. ಓ, ಸರಿಗೆ ಹೋಗ್ಸಕ್ಕೆ ಸಾಗಿದ್ಯಾ? ನನಗೆ ಕಮಲ್ ಹಾಸನ್ ಅವರು ಮೂವೀಸ್ ಅಲ್ಲಿ ರೊಮ್ಯಾಂಟಿಕ್ ಆಗಿರ್ತಾರಲ್ಲ, ಅದನ್ನ ನೆನಪಾಗ್ತಾ ಇದೆ. ಕಣ್ಣಾರೆಪ್ಪೆ ತೆಗೆದು ನೋಡಿದೆ, ಕಣ್ಣಿನ ರೆಪ್ಪೆ ಹಾಗೆ ಕಾಯುವೆ ನಿನ್ನನ್ನು. ಪ್ರೇಮ ಕವಿತೆ ನಾನು ಹಾಡುವೆ, ಕನಸಲ್ಲಿ ಉಯ್ಯಾಲೆ ತೂಗುವೆ ನಿನಗೆ. ಕಣ್ಣು ರೆಪ್ಪೆ ತೆಗೆದು ನೋಡಿದೆ, ಕಣ್ಣಿನ ರೆಪ್ಪೆ ಹಾಗೆ ಕಾಯುವೆ ನಿನ್ನನ್ನು. ಎಲ್ಲಿಯ ಅರಳಿದಂತ ಹೂವು ನಾವು, ಜೇನು ಹೀರುವಂತ ದೂಮಿ ಗಾಳಿಯಲ್ಲಿ ತೇಲಿ ಬಂದು ಮಗದ ಮೇಲೆ ಬೀಸಿದೆ. ಆಸೆ ಆಸೆಯಾಗಿ, ಆಸೆ ಆಸೆಯಾಗಿ ಹಾಗೆ ಕಾಯುವೆ.
ಎಲ್ಲಿಯೋ ಅರಳಿದಂತ ಹೂವು ನಾವು ಜೇನು ಹೀರುವಂತ ತುಂಬಿ ಗಾಳಿಯಲ್ಲಿ ತೇಲಿ ಬಂದು ಮಗದ ಮೇಲೆ ಬೀಸಿದೆ ಆಸೆ ಆಸೆಯಾಗಿ ಆಸೆ ಆಸೆಯಾಗಿ ಕಣ್ಣಾರೆಪ್ಪೆ ತೆಗೆದು ನೋಡಿದೆ ಕಣ್ಣಿನಾರೆಪ್ಪೆ ಹಾಗೆ ಕಾಯುವೆ ನಿನ್ನನ್ನು ನಿನ್ನ ಮೇಲೆ ಆಸೆಯಿಂದಲೆ ಎಕ್ಸ್ಕ್ಯೂಸ್ ಮೀ ಸರ್. ಯಾ ಒನ್ ಸೆಕೆಂಡ್, ನಿನ್ ಮೇಲೆ ಹೋಗು, ನಾನು ಬರ್ತೀನಿ. ಬೇಗ ಬಂದ್ಬಿಡು ಸರ್. ವಿ ನೀಡ್ ಸಮ್ ಮೋರ್ ಅಡ್ವಾನ್ಸ್ ಮನಿ. ಹೌ ಮಚ್ ಇಸ್ ದ ಬ್ಯಾಲೆನ್ಸ್? ಒನ್ ಸೆಕೆಂಡ್, 13,000. ವಿ ವಿಲ್ ವೆಕೇಟ್ ಇಮಿಡಿಯೇಟ್ಲಿ, ಪ್ಲೀಸ್ ಮೇಕ್ ದ ಬಿಲ್. ಶೋರ್ ಸರ್, ಬಿಲ್ ರೆಡಿ ಮಾಡಮ್ಮ. ಓಕೆ ಸರ್. ಏನೂ ಇಲ್ಲ. ಏನಾಯ್ತು? ವಾಟ್? ನೋ, ಆನ್ ಗಿವ್ ಮಿ ಎ ಕಿಸ್. ಕಮ್ ಆನ್ ರಿಯಾ, ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ. ಪ್ಲೀಸ್ 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 ಪ್ಲೀಸ್, ನಾನು ಒಳಗೆ ಬರಲ್ಲ. ನೋ ವೇ, ಎವ್ರಿಥಿಂಗ್ ಆಫ್ಟರ್ ಮ್ಯಾರೇಜ್ ಓಕೆ? ಅಲ್ಲಿ ತನಕ ಏನೂ ಇಲ್ಲ. ನಾನು ಸ್ವಲ್ಪ ಕೆಳಗೆ ಹೋಗಿ ಬರ್ತೀನಿ. ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗು. ಥ್ಯಾಂಕ್ ಯು ವೆರಿ ಮಚ್ ಸರ್. ಶೋ, ದಿಸ್ ಇಸ್ ಯುವರ್ ಬಿಲ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಕಮೇನ್. ಹಾಯ್. ಕಾರ್ತಿಕ್ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಅಟ್ಲೀಸ್ಟ್ ಕಾಲ್ ಅಟೆಂಡ್ ಮಾಡೋಕ್ಕಾಗ್ಲಿಲ್ವಾ? ಪ್ಯಾಕ್ ಮಾಡು, ನಾವು ಹೋಗೋಣ. ವಿ ಆರ್ ಶಿಫ್ಟಿಂಗ್ ಟು ಅನದರ್ ಹೋಟೆಲ್. ವೈ? ಇಲ್ಲೇನು ಪ್ರಾಬ್ಲಮ್ ಇದೆ? ಇಲ್ಲಿ ಬೇರೆ ಬುಕ್ಕಿಂಗ್ ಇದೆಯಂತೆ. ಇನ್ ಮುಂದೆ ಹೋಗಲ್ಲ ಸರ್. ಏನಾಯ್ತು? Thank you.
It's okay, come. Karthik. Yeah. Togoli. Thank you. ಇಷ್ಟು ಕೆಟ್ಟ ರೂಮಲ್ಲಿ ನಾನು ಯಾವತ್ತೂ ಇರಲಿಲ್ಲ ಇವತ್ತಿನ ತನಕ. ಇದಕ್ಕೆ ಮುಂಚೆ ಮನೆ ಬಿಟ್ಟು ಓಡ್ ಬಂದಿದ್ಯಾ? ಕಾರ್ತಿಕ್ ಶಟ್ ಅಪ್, ವಾಮಿಟ್ ಬರೋ ಥರ ಇದೆ. ಕಮ್ ಆನ್ ಲೆಟ್ಸ್ ಗೋ. ಸೀರಿಯಾ, ವಿ ಡೋಂಟ್ ಹ್ಯಾವ್ ಎನಫ್ ಮನಿ. ವೈ, ವಾಟ್ ಹ್ಯಾಪನ್? ಖರ್ಚು ಮಾಡಬೇಕಾದ್ರೆ ನೆನಪಿಗೆ ಬರಬೇಕಾಗಿತ್ತು, ತಗೊಂಡಿದ್ದೆಲ್ಲ ಎಕ್ಸ್ಪೆನ್ಸಿವ್. ನನ್ನ ಹತ್ರನೇ ಲೆಕ್ಕ ಹೇಳ್ತಿದ್ಯಾ? ನನಗೆ ಮಾಡ್ತಿರೋ ಖರ್ಚನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಟ್ಕೋ. ಐ ವಿಲ್ ಬೈ ಎವ್ರಿಥಿಂಗ್ ಬ್ಯಾಕ್. ಕಾಸಿಲ್ಲ ಅಂತ ಅಡ ಇಟ್ಟಿದ್ದು ನನ್ನ ಸೆಲ್ ಫೋನ್ನ. ಬ್ಯಾಗಲ್ಲಿ ನನ್ನ ಬ್ಯಾಂಗಲ್ಸ್ ಇದೆ, ಬೇಕು ಅಂದ್ರೆ ಅದನ್ನ ಮಾರ್ಬಿಡು. ನಾವೊಂದು ಒಳ್ಳೆ ಹೋಟೆಲ್ಗೆ ಹೋಗಾದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನೀನೇನಾದ್ರೂ ನೋಡ್ದ್ಯಾ? ಹೋಟೆಲ್ನಲ್ಲಿ ಸ್ನಾನಕ್ಕೆ ಹೋಗಿದ್ದ ಮುಂಚೆ ಬ್ಯಾಗ್ ಎಲ್ಲ ಇತ್ತು. ಕಮ್ ಆನ್, ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ. ನಾನ್ ಬರಲ್ಲ. ವೈ? ಖಂಡಿತ ಅದಲ್ಲಿರಲ್ಲ. ಅದಲ್ಲಿರಲ್ಲ ಅಂತ ನಿಂಗೆ ಹೇಗ್ ಗೊತ್ತು? ನಿಜ ಹೇಳು, ನೀನ ತಗೊಂಡಿದ್ದು? ಸುಳ್ಳು ಹೇಳಿ, ನನ್ನ ಚೀಟ್ ಮಾಡ್ತಿಲ್ಲ ತಾನೆ? ಚೀಟಿಂಗ್? ವಾಟ್ ಯು ಮೀನ್? ನಮ್ಮಪ್ಪ ಕೂಡ ನನ್ನ ಯಾವ ವಸ್ತುನು ಕೇಳದೆ ಮುಟ್ಟಲಾಗುತ್ತಾ? ಹಾಗಿದ್ರೆ ನಿಮ್ಮಪ್ಪನ ಜೊತೆ ಅಲ್ಲೇ ಇರಬೇಕಿತ್ತು ತಾನೆ? ನಾವ್ ಐ ಆಮ್ ಶೂರ್ ಅದು ನೀನೇ ತೆಗೆದಿದ್ದು. ರಿಯಾ, ಮೈಂಡ್ ಯುವರ್ ವರ್ಡ್ಸ್. ಯು ಚೀಟ್. ಡೋಂಟ್ ಕಾಲ್ ಮೀ ಎ ಚೀಟ್. ಯು ಆರ್ ಎ ಲಯರ್. ಇರು, ನಾನು ಯಾರು ಅಂತ ತೋರಿಸ್ತೀನಿ. ಹಲೋ ಅಪ್ಪ. ನಾನಪ್ಪ. ಅಪ್ಪ ಕೇಳಿಸ್ತಿದ್ಯಾ? ಕಾರ್ತಿ ಎಲ್ಲಿದೆಯೋ? ಹೇಗಿದೆಯೋ? ಇರೋ. ಏ ಆನಂದ, ಕಾರ್ತಿಕ್ ಲೈನಲ್ಲಿದ್ದಾನೆ. ಹೇಳು. ಸಾರಿಪ್ಪ, ನನ್ನ ಕ್ಷಮಿಸ್ಬಿಡಿ. ಯಾಕೋ ಗೊತ್ತಿಲ್ಲದೆ ನಿಮ್ಮನ್ನ ಬಿಟ್ಟು ಬಂದ್ಬಿಟ್ಟೆ. ಪರವಾಗಿಲ್ಲ ಕಣ, ಪರವಾಗಿಲ್ಲ. ನನಗೆ ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತಿದೆ. ನಾನು ಮತ್ತೆ ವಾಪಸ್ ಬರ್ತೀನಪ್ಪ. ಬಂದ್ಬಿಡು, ಬೇಗ ಬಂದ್ಬಿಡು ಮಗ್ನೆ. ನಾನು ಬಂದೆಲ್ಲ ಹೇಳ್ತೀನಪ್ಪ. ಸರಿ ಕಣ, ಸರಿ. ಅಪ್ಪ, ಅಮ್ಮ, ಉಮ್ಮ ಕಣ, ನನ್ನ ಮಗ್ನೆ. ಕಾರ್ತಿಕ್ ಏನ್ರಿ? ಕಾರ್ತಿಕ್ ಎಲ್ಲಿದ್ದಾನಂತೆ?
ಹಲೋ ಅಮ್ಮ, ನಾನು ರಿಯಾ ಮಾತಾಡ್ತಿರೋದು. ಧನ್ಯವಾದ ದೇವ್ರೆ, ನನ್ನ ಮಗಳು ನನಗೆ ಫೋನ್ ಮಾಡಿಬಿಟ್ಲು. ನೀನು ಎಲ್ಲಿಂದ ಅಮ್ಮ ಫೋನ್ ಮಾಡ್ತಿದ್ಯಾ? ನಿನ್ನೆಲ್ಲ ಬಿಟ್ಟು ಹುಚ್ಚಿಡ್ತಾ ಇದೆ ಅಮ್ಮ. ಅಪ್ಪಂಗೆ ಹೇಳೋ ಕೋಪ ಮಾಡ್ಕೋಬೇಡ ಅಂತ. ನೀನು ಈಗ ಎಲ್ಲಿದ್ಯಾ ಅಂತ ಹೇಳು. ಐ ವೆರಿ ಸೇಫ್ ಮಾ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಹಲೋ, ಶಿಟ್, ಇದ್ರಲ್ಲಿ ಚಾರ್ಜೇ ಇಲ್ಲ. ಊರಿಗೆ ವಾಪಸ್ ಹೋಗಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನೀನ್ ತುಂಬಾ ದೊಡ್ಡವಳಲ್ವಾ, ನಾನ್ ಇಲ್ಲಾಂದ್ರೂ ಬರ್ತೇ ಬಿಡು. ನಿಂತ್ಕೊಳ್ಳೋ ಇಡಿಯಟ್. ಸುಮ್ಮನೆ ಇರ್ಲಾರ್ದೆ ಎಲ್ಲ ದುಡ್ಡನ್ನ ಖರ್ಚು ಮಾಡ್ಬಿಟ್ಟೆ. ಅಣ್ಣ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಯಾವ ಕಡೆ ಹೋಗ್ಬೇಕು? ಸ್ಟ್ರೈಟ್ ಆಗಿ ಹೋಗಿ ಅಪ್ಪ ತಿಳಿ. ಥ್ಯಾಂಕ್ಸ್ ಅಣ್ಣ. ಹಾಂ, ಓಕೆ ಮಾ. ಏನಮ್ಮ? ನಥಿಂಗ್ ಸರ್. ಹ್ಮ್ ಸರ್. ಹ್ಮ್ ಆ ಹುಡುಗ ನನ್ನ ವಾಚ್ ಮಾಡ್ತಾ ಇದ್ದಾನೆ. ಏನದು? ಆ ಹುಡುಗ ನನ್ನೇ ನೋಡ್ತಾ ಇದ್ದಾನೆ ಅಂತಂದೆ. ಎಲ್ಲಿಗೆ ಹೋಗ್ಬೇಕು ಸರ್? ಎರ್ನಾಕುಲಂ ಹೋಗ್ಬೇಕು ಸರ್. ಎರ್ನಾಕುಲಮ್? ಹೌದು ಸರ್. ಹೌದು, ಯಾಕ ಹುಡುಗಿನ ನೋಡ್ತಾನೆ ಇದೆಯಂತೆ? ನಾನು ನೋಡಿಲ್ಲ ಸರ್. ನೀ ನೋಡಿದ್ದನ್ನ ನಾನು ನೋಡಿದ್ನಲ್ವಾ ಸರ್? ನಿಜವಾಗ್ಲೂ ನಾನು ನೋಡಿಲ್ಲ ಸರ್. ಲವ್, ಪೊಲೀಸ್ ಹತ್ರನೇ ಸುಳ್ಳು ಹೇಳ್ತೀಯಾ? ಲವ್ ಸರ್, ನಿಮ್ಮ ನೋಡಿ ಸರ್, ನಾನು ನೋಡ್ತಾ ಇದ್ದೆ ಸರ್. ನಾನು ಬಸ್ ಬಂತು ಸರ್. ಬನ್ನಿ 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 ಸರ್, ಬೇಗ ಬೇಗನೆ ಬನ್ನಿ ಸರ್. ಸರ್ ಪ್ಲೀಸ್ ಸರ್, ಬನ್ನಿ ಬನ್ನಿ ಬೇಗ ಬೇಗ ಸರ್. ನೋ ಪ್ರಾಬ್ಲಮ್ ಸರ್, ಅವನ ಬಿಡಿ, ಐ ವಿಲ್ ಮ್ಯಾನೇಜ್ ಸರ್. ಸರ್ ಬನ್ನಿ ಸರ್, ಬನ್ನಿ ಕೊಡಿ ಸರ್. ಬೇಗನೆ ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಲೇ ತಮ್ಮ, ನೋಡ್ಕೊ 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 ಬಸ್ ಸೀಟ್ ಇದೆ, ಬನ್ನಿ ಅತ್ತೆ, ಹೋಗೋಣ ರೈಟ್. ನಿನ್ ಟೈಮ್ ಚೆನ್ನಾಗಿದೆ, ಟಿಕೆಟ್ಗೂ ದುಡ್ಡು ಇರ್ಲಿಲ್ಲ ನನ್ನ ಹತ್ರ. ಇಲ್ಲಾಂದಿದ್ರೆ ಶ್ರುತಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾ ಇದ್ದೆ. ಪೊಲೀಸ್ ನನ್ನ ಏನು ಮಾಡೋದಕ್ಕಾಗಲ್ಲ. ಮೂರು ಟಿಕೆಟ್ ತಾನೆ? ಟಿಕೆಟ್ಸ್ ತಗೊಂಡಾಯ್ತಾ? ಟಿಕೆಟ್ಸ್ ಟಿಪ್ಸ್ ಟಿಪ್ಸ್ ತಾನೆ ಸರ್? ಇಲ್ಲಿ ಬಂದು ಕೂತ್ಕೊಳ್ಳಿ. ಏನ್ ಬೇಡ, ನಾನು ಇಲ್ಲೇ ಕೂತ್ಕೋತೀನಿ. ಏನು ಬೇಡವಾ? ಒಂದು ಎರ್ನಾಕುಲಂ. ಎರಡು ತಾನೆ? ಒಂದು ಸಾಕು ಸರ್. ನಾನು ನನ್ನ ಸ್ವಂತ ದುಡ್ಡನ್ನ ಕೇಳ್ತಾ ಇದ್ದೀನಿ, ನಿನ್ ದುಡ್ಡನ್ನಲ್ಲ. ಜಗಳನು ಅಣ್ಣ, ಬೇಕಂದ್ರೆ ನಾನೇ ನಿಮ್ಮ ಆಫೀಸಿಗೆ ಬಂದು ದುಡ್ಡು ಕೊಡ್ತೀನಿ, ಬೇಕಂದ್ರೆ ನಿಮ್ಮ ಅಪ್ಪನ ಜೊತೆ ಮಾತಾಡಿ. ಅರೆ, ದುಡ್ಡೇನ್ ದೊಡ್ಡ ಸಮಸ್ಯೆ ಅಲ್ಲ, ಅದನ್ನ ನಾನ್ ಮ್ಯಾನೇಜ್ ಮಾಡ್ತೀನಿ, ನೀವ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಅಣ್ಣ. ಕೂತ್ಕೋ.
ಎಸ್ ಪಿ ತಾನೆ ಪಿ ಕೆನಾ ಹಾ ಸತ್ವ ಇಲ್ದಿರೋ ಪ್ರೀತಿ ಟಿಕೆಟ್ಸ್ 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 ಯಾರು ಟಿಕೆಟ್ಸ್ ತಗೋಬೇಕಾ ಟಿಕೆಟ್ಸ್ ಟಿಕೆಟ್ಸ್ ಟಿಪ್ಸ್ ತಗೊಂಡಿ ತಪ್ಪಾಯ್ತು ಸ್ವಲ್ಪ ವೇಟ್ ಮಾಡಿ ದುಡ್ಡು ತರ್ತೀನಿ ಬೋಟ್ ಇಡಬೇಕು ಅಂತ ಅನ್ಕೊಂಡಿದ್ದೀನಿ ದೇವ್ರೇ ಏನ್ ಇಬ್ರು ಸಪರೇಟ್ ಅಂಕಲ್ ಆಟೋ ದುಡ್ಡು ಕೊಟ್ಬಿಡಿ ಪ್ಲೀಸ್ ಏನಮ್ಮ ಆಯ್ತು ಪುಟ್ಟಿ ಏನ್ ಸಮಸ್ಯೆ ನಾವೊಂದು ಇಂಟರ್ವ್ಯೂಗೆ ಹೋಗಿದ್ವಲ್ಲ ಅದು ಮುಗ್ದು ಹೋಯ್ತು ಇಂಟರ್ವ್ಯೂನ ತಪ್ಕೊಂಡ್ ಮುತ್ಕೊಟ್ಟ ಇಂಟರ್ವ್ಯೂಗೆ ಹೋಗ್ತಾರೆ ನನ್ಗೂ ಅಲ್ಲೇ ಇಂಟರ್ವ್ಯೂ ಇದ್ದಿದ್ದು ಒಳ್ಳೇದಾಯ್ತು ಅಡ್ಜಸ್ಟ್ ಆಗ್ಲಿಲ್ಲ ಇಲ್ಲ ಅಂದ್ರೆ ಸಾಯೋವರೆಗೂ ಆ ನರ್ಕದ ಪೋಸ್ಟ್ ಅಲ್ಲೇ ಇರಬೇಕಾಗಿತ್ತು ಅದ್ಯಾವ ಪೋಸ್ಟಿಂಗ್ ಪ್ರಪಂಚದಲ್ಲಿ ಅತಿ ಮೋಸಗಾತಿ ಹೆಣ್ಣಿಗೆ ಗಂಡಾಗೋ ಪೋಸ್ಟ್ ಅಂಕಲ್ ಈ ಬೋಟ್ ಕೂಡ ಮೋಸ ಮಾಡೋ ಹುಡುಗಿದು ಬೋಟ್ ನ ಪಂಚಾಯತಿ ಕೊಟ್ರೆ ಯಾರು ಸೋತ್ಬೇಕಾದ್ರೂ ಆಗತ್ತೆ ಅದು ಸರಿನೇ ನನ್ನ ಜಾಕೆಟ್ ನಂಗೆ ವಾಪಸ್ ಕೊಡು ದೊಡ್ಡ ಜಾಕೆಟ್ ತಗೋ ಸ್ಟೂಪಿಡ್ ಏನ್ ಸಮಸ್ಯೆ ಕಾರ್ತಿ ನಾರಾಯಣ ಇಲ್ವಾ ಕಾರ್ತಿ ಎಲ್ಲೋ ಹೋಗಿದ್ದೆ ಅಜ್ಜಿ ನನಗೆ ಏನಾಗಿಲ್ಲ ತಾನೆ ಕಾರ್ತಿ ಕಾರ್ತಿ ಬಾರ್ ಬಂದ್ಬಿಟ್ಟ ಓಯ್ ದೇವ್ರೇ ಕಾರ್ತಿ ಸಾರಿ ಮಾ ಯಾಕೋ ಹಿಂಗ್ ಮಾಡ್ದೆ ಎಷ್ಟು ಭಯ ಪಟ್ಟೆ ಗೊತ್ತಾ ನಾನು ಹೋಗು ಕಾರ್ತಿ ಎಲ್ಲಿಗೂ ಹೋಗಿದ್ದೆ ಏನಾದ್ರೂ ತಿಂದ ಇಲ್ವಾ ಏನಾಯ್ತು ಏನೋ ಹೀಗ್ ಮಾಡ್ದೆ ಅಳ್ಬೇಡ ಕಣೆ ಅವನು ಊಟ ಮಾಡಿದಾನೋ ಇಲ್ವೋ ಗೊತ್ತಿಲ್ಲ ಮೊದ್ಲು ಅವನಿಗೆ ಹೋಗಿ ಕಾಫಿ ಮಾಡ್ಕೊಡು ಹೋಗು ಮೊದ್ಲು ಅವನ್ನ ಒಳಗೆ ಕರ್ಕೊಂಬನ್ರಿ ನೀವು ನನ್ನ ಕ್ಷಮಿಸ್ಬಿಡಿ ಅಪ್ಪ ಏನೋ ಮಗನೆ ಬಾ ಎಲ್ಲ ಹೋಗಿ ಬಂದೋ ನನ್ ಕಂದ ದೃಷ್ಟಿ ತಗ್ಲಿರುತ್ತೆ ಹಾಯ್ ಪಾ ಐ ಆಮ್ ಬ್ಯಾಕ್ Good morning, father. Good morning. Hey, Jill. Hello. Hi. How are you? Hey, Nappa. Nan miss padkondya. Nan mele nadru kopa na? Yaak hag nodtidya? Yaro nina nodkolilva? Coffee kodu. Coffee? Rita, ice cream idya? ನಿಮ್ಗೂ ಬೇಕಾ ಬೇಡ ಒಂದ್ ಹುಡುಗಿ ಇಷ್ಟಪಟ್ಟವನ್ ಜೊತೆ ಮನೆ ಬಿಟ್ಟು ಹೋಗೋದು ಜೀಸಸ್ ಕಾಲದಿಂದನೂ ಇತ್ತು ಆದ್ರೆ ನನ್ನು ಸೇರಿಸಿ ಎರಡು ಫಾದರು ಮೂರು ಸಿಸ್ಟರ್ಸ್ ಇರೋ ಈ ಊರಲ್ಲಿ ಒಂದ್ ಹುಡುಗಿ ಅದು ಬೇರೆ ಧರ್ಮದವನ್ ಜೊತೆ ಕೇಳೋದಕ್ಕೆ ಕಷ್ಟ ಆಗ್ತಿದೆ ಅದೆಲ್ಲ ಈಗ ಬಿಟ್ಟಾಕಿ ಹಾಗೆಲ್ಲ ಬಿಡೋಕ್ ಆಗೋದಿಲ್ಲ ಮ್ಯಾಥ್ಯೂಸ್ ನಿನಗವನ್ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರನೇ ಹೇಳ್ಬೋದಿತ್ತಲ್ವಾ ನಾನ್ ಬೇಡ ಅಂತ ಹೇಳ್ತೀನಿ ಅಂತ ತಾನೇ ನೀನು ಅವನ ಜೊತೆ ಹೋಗಿದ್ದು ನನಗೂ ಹಾಗೆ ಅನ್ಸಿತ್ತು ಮನೇಲಿ ನನ್ನ ಇಷ್ಟ ಒಪ್ಕೊಳ್ಳಲ್ಲ ಅಂತ ಹೇಳ್ದೆ ಅದಕ್ಕೆ ಅವನು ಓಡ್ ಹೋಗೋಣ ಅಂತ ಹೇಳ್ದ ನಾನು ಓಕೆ ಅಂತಂದೆ ಓಡ್ ಹೋದ್ವಿ ವೆರಿ ಸಿಂಪಲ್ ಹಂಗಂದ್ರೆ ಈಗೇನಾಯ್ತು ಇವಾಗ ಅವ್ನು ಕಂಡ್ರೆ ನನಗಾಗಲ್ಲ ಐ ಹೇಟ್ ಹಿಮ್
ನನ್ಗೊಂದ್ ಮಗು ಆದ್ಮೇಲೆ ಈ ತರ ಪರಿಸ್ಥಿತಿ ಬರ್ಲಿಲ್ಲ ಅಲ್ವಾ, ಅದಕ್ಕಿಂತ ಇದ್ ಬೆಟರ್ ತಾನೆ. ಚೆನ್ನಾಗಿದೆ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಇಷ್ಟ ಆದ್ರೆ ತಾನೆ ತಗೊಳಕ್ ಆಗುತ್ತೆ. ಫಾದರ್, ನೀವು ಕೊಡು. ಥ್ಯಾಂಕ್ ಯು. ಗ್ರೇಟ್, ಐ ಆಮ್ ಡನ್. ನೀವು ಕಂಟಿನ್ಯೂ ಮಾಡಿ, ನಾನು ಈಗಲೇ ಬಂದೆ. ಹುಡುಗನ್ ಜೊತೆ ಮೂರ್ನಾಲ್ಕು ದಿನ ಜೊತೆಲಿ ಇದ್ ಬಂದಿದ್ದ ಹುಡುಗಿ ನೀನು, ಏನಾದ್ರೂ ಆಗಿದ್ರೆ? ನಾನ್ ಬೆಡ್ ಶೇರ್ ಮಾಡ್ತೀನಲ್ವ ಅಂತ ನಿಮಗೆ ಗೊತ್ತಿಲ್ವಾ? ಬೇಕಾದ್ರೆ ಅಪ್ಪನ್ ಕರಿ, ಪ್ರಾಮಿಸ್ ಮಾಡಿ ಹೇಳ್ತೀನಿ. ಸ್ವಂತ ಮಗಳ ಮೇಲೆ ನಂಬಿಕೆ ಇಲ್ದಿರೋ ತಾಯಿ ಬೇರೆ ಯಾರ್ ನಂಬ್ತಾರೋ ಗೊತ್ತಿಲ್ಲ. ಏನೇ ನೀನು, ಚಿಕ್ಕ ಹುಡುಗಿ ಈ ತರ ಎಲ್ಲ ಮಾತಾಡದ? ಅವಳೇನೋ ದೊಡ್ಡ ತಪ್ಪು ಮಾಡಿ ಬಂದಿದ್ದಾಳ ಅನ್ನೋ ತರ ದೊಡ್ಡ ದೊಡ್ಡ ಪ್ರಶ್ನೆಗಳು ಕೇಳ್ತಾ ಇದೆಯಲ್ಲ, ತಪ್ಪಲ್ವಾ? ಎಷ್ಟೇ ಆದ್ರೂ ನೀನು ಅವಳ ಅಮ್ಮ ತಾನೆ. ಅಪ್ಪಂಗೋಸ್ಕರ ತಾನೆ ಹಾಗೆ ಹೇಳಿದ್ದು? ಏನು ಅಕ್ಕ, ನಿಮ್ಮ ಮಧ್ಯೆ ಏನೂ ನಡಿಲೇ ಇಲ್ವಾ? ಹಗ್ಗಿಂಗ್, ಕಿಸ್ಸಿಂಗ್, ನಥಿಂಗ್ ಹ್ಯಾಪನ್. ಐ ಥಿಂಕ್ ಹಿ ಇಸ್ ವೆರಿ ಓಲ್ಡ್ ಟೈಪ್. ನೀನು ಬಂದಿದ್ದೆ ಒಳ್ಳೇದಾಯ್ತು. ಏಯ್, ಕಾಫಿ ಏನ್ರಿ? ಅವನು ಇಲ್ಲಿ ಒಂಟಿಯಾಗಿದ್ಕೊಂಡು ಬಹಳ ಕಷ್ಟಪಡ್ತಾ ಇದ್ದಾನೆ, ಏನು ಮಾತೇ ಆಡ್ತಿಲ್ಲ. ನೀನು ಕೂತ್ಕೊಂಡು ಅಕೌಂಟ್ಸ್ ನೋಡ್ಕೊಂಡ್ರೆ ಸಾಕ, ಹೋಗಿ ಅವನ ಹತ್ರ ಏನಾದ್ರೂ ಮಾತಾಡು. ಏನ್ರಿ, ನಾನು ಹೋಗಿ ಮಾತಾಡ್ತೀನಿ. ಬಿಡು ಬಿಡು. ಏನಾಯ್ತೆ? ಏನಿಲ್ಲ, ಬಾ ಬಾ. ಯಾಕೆ ಈ ತರ ಮಾತಾಡ್ತಿದ್ಯ ಮ್ಯಾಥ್ಯೂಸ್? ಫಾದರ್, ನಾನು ನಿಮಗೆ ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಸಡನ್ ಆಗಿ ಒಂದು ಆವೇಶದಲ್ಲಿ ಓಡೋಗ್ಬಿಟ್ಟಿದ್ದಾರೆ ಅನ್ಕೋತೀನಿ. ನಾಳೆ ಅವ್ರ ಲೈಫಲ್ಲಿ ಕಾಂಪ್ಲಿಕೇಶನ್ ಬರದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ತಾನೆ. ಅದಕ್ಕೆ ನಾವು ಅವ್ರ ಫ್ಯಾಮಿಲಿ ಜೊತೆಲಿ ಮಾತಾಡಿ ಒಂದ್ಸಲ ಅವರಿಬ್ಬರನ್ನ ಒಂದ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನಾನೇ ಅವರಿಬ್ಬರಿಗೆ ಮದುವೆ ಮಾಡಿಸ್ಬೇಕು, ಹಾಗೆ ತಾನೆ ಹೇಳ್ತಿರೋದು? ನನಗೆ ಒಡ ಹುಟ್ಟಿದ ಅಣ್ಣನೋ ತಮ್ಮನೋ ಯಾರೂ ಇಲ್ಲ ತಾನೆ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ, ನೀವೇ ಇದೊಂದು ಸ್ವಲ್ಪ ಮಾಡಿ. ನಾನು ರೈಟಲ್ಲಿ ಕೂತ್ಕೊತೀನಿ. ಅಪ್ಪ ಫಾದರ್ ಜೊತೆ ಎಲ್ಲಿಗೆ ಹೋಗಿದ್ರಿ ನೀವು? ನನ್ನ ಮದುವೆ ಪ್ಲಾನ್ ಮಾಡಕ್ಕ? ಫಾದರ್ ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ಅವ್ರ ಅಜ್ಜಿ ನಿನ್ನ ಮನೆಯಿಂದ ಆಚೆ ಹಾಕಿದ್ರು, ಆಮೇಲೆ ಫಾದರ್ ಏನು ಹೇಳದೆ ಹೋದ್ರು ಅಲ್ವಾ? ನಾನು ಅಷ್ಟೇಳಿ ನಿಮ್ಮಪ್ಪ ಕೇಳ್ದಿರಾ? ನಿಮ್ಮಪ್ಪ ಅಲ್ಲೋಗಿ ಅವ್ರ ಹತ್ರ ಮಾತಾಡಿದ್ದು ಬರೀ ನಿನಗೋಸ್ಕರ. ನನ್ನ ಮನೆಗೆ ವಾಪಸ್ ಬಂದಿದ್ದು ನಿಮಗೆ ಕಷ್ಟ ಆಗಿದ್ರೆ ಸ್ಟ್ರೇಟ್ ಆಗೋದು ನನಗೆ ಹೇಳ್ಬಿಡಿ. ಅಪ್ಪ ಹೇಳೋದು ಹಾಗೆ ಕೇಳ್ತೀಯಾ? ಅವತ್ತು ಅಪ್ಪನ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ದೇನೆ ಹೋಗ್ಬಿಟ್ಟೆ ನಾನು, ಆದ್ರೆ ಅಪ್ಪ ಮಾತ್ರ ಯಾರ ಮುಂದೆನೂ ನನ್ನ ಮರ್ಯಾದೆ ತೆಗಿಲಿಲ್ಲ. ಇನ್ನು ಮೇಲೆ ಕಾರ್ತಿಕ್ ನಿನ್ನ ಮನಸ್ಸಲ್ಲಿ ಇಲ್ಲ ಅನ್ನೋದು ನಿಜಾನೇ ತಾನೆ? ಎಸ್, ಐ ಹೇಟ್ ಹಿಮ್ ಫಾರ್ ಎವರ್. ಏನೋ ಕಾರ್ತಿಕ್, ಮ್ಯಾಥ್ಯೂಸ್ ಬಂದು ಮಾತಾಡ್ಬೇಕಾದ್ರೆ ಪಾಪ ತುಂಬಾ ಅಯ್ಯೋ ಅನಿಸ್ತು ಕಣೋ. ಮ್ಯಾಥ್ಯೂಸ್ ಜೊತೆ ಬಂದಿರೋ ಫಾದರ್ ಜೋಲ್ ಅವರನ್ನ ತುಂಬಾ ಕಂಟ್ರೋಲ್ ಮಾಡ್ಬೇಕು ಕಣೋ. ಎಲ್ಲರ ಮುಂದೆ ಮಾರ್ಕೆಟಲ್ಲಿ ಅವಮಾನ ಮಾಡಿದ್ರಿ ಅಲ್ವಾ? ಲವ್, ಮ್ಯಾಥ್ಯೂಸ್ ಒಬ್ಬ ಜೆಂಟಲ್ಮನ್ ಕಣೋ. ಮ್ಯಾಥ್ಯೂಸು ಅಜ್ಜಿ ಗಲಾಟೆ ಮಾಡೋದ್ರೊಳಗಡೆ ನಾವು ಬೋಟ್ ಹತ್ಬಿಟ್ವಿ ಕಣೋ. ಲೇ, ನಿನಗೊಂದು ಮಾತೇಳ, 15 ವರ್ಷ ಆದ್ಮೇಲೆ ಅಪ್ಪ ಒಂದು ಸಿಗರೆಟ್ ಹೇಳಿದ್ರು. ನೀವ? ಆ ಮ್ಯಾಥ್ಯೂಸ್ ಅರ್ಧ ಗಂಟೆಗೆ 4 ಸಿಗರೆಟ್ ಅನ್ನ ಖಾಲಿ ಮಾಡಿದ್ರು. ಹಿ ಈಸ್ ಎ ವೆರಿ ಗುಡ್ ಸ್ಮೋಕರ್. ಆ ಮ್ಯಾಥ್ಯೂಸ್ಗೂ ಒಂದು ಡೌಟ್, ಅವ್ರಿಗೆ ಮಾತ್ರ ಅಲ್ಲ ನನಗೂ ಕೂಡ. ಏನಪ್ಪ ನಿನ್ನ ಮನಸ್ಸಲ್ಲಿ ಆ ಹುಡುಗಿ ಇನ್ನೂ ಇದ್ದಾಳ? ಏನಪ್ಪ ಹೀಗೆ ಕೇಳ್ತಿದ್ದೀರಾ? ನಿನಗೂ ರಿಯಾಗೂ ಮಧ್ಯದಲ್ಲಿರೋದು ಆಕ್ಚುಲಾಗಿ ಒಂದು ಈಗೋ ಪ್ರಾಬ್ಲಮ್.
ಅದ್ ಸರಿ ಹೋದ್ರೆ ಮತ್ತೇನು? ನಾನು ಹೇಳ್ದೆ ಅಲ್ವಾ ಅದು ಬರೀ ಇನ್ಫ್ಯಾಕ್ಚುಯೇಷನ್ ಮಾತ್ರ ಅಂತ. ಇನ್ಮೇಲೆ ಆ ಚಾಪ್ಟರ್ ಕ್ಲೋಸ್. ಏಯ್ ನೋಡ್ದಾ ನೋಡ್ದಾ ನೋಡ್ದಾ, ಕೋಪ ಬರ್ತಾ ಇದೆ ನೋಡು. ಮಗನೇ, ಕುಡಿಯೋದನ್ನ ನಿಲ್ಸ್ಬೇಕು ಅಂತಂದ್ರೆ ಔಷಧಿ ತಗೋತಾರೆ. ಕುಡುಕನ ಮನಸ್ಸು ಪ್ರೀತಿಯಲ್ಲಿ ಸೋತವನ್ ಮನಸ್ಸು ಒಂದೇ ತರಾನೆ. ಏನ್ ಹೇಳಿದ್ರು ಕಾಂಪ್ರಮೈಸ್ ಆಗೋದಿಲ್ಲ ಅವರು. ದೆನ್ ಫ್ರಸ್ಟ್ರೇಷನ್, ಕೋಪ, ಮನಸ್ಸಲ್ಲಿ ಏನೋ ಒಂಥರ ಹುಚ್ಚು. ನಾವದನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಎಲ್ಲೋ ಹೋಗ್ಬಿಡುತ್ತೆ. ನನ್ ಮನ್ಸು ಸ್ಟ್ರಾಂಗ್ ಅಪ್ಪ. ರೊಸಾರಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನನಗೆ ಜಾಬ್ ಸಿಕ್ಕಿದೆ. ಪ್ರಾಜೆಕ್ಟ್ ಡೈರೆಕ್ಟರ್ನ ಪೋಸ್ಟ್ ಈಗಲೇ ಜಾಯ್ನ್ ಆಗ್ಬೇಕು. ನಿಜವಾಗ್ಲೂ ಸೂಪರ್ ಕಣೋ, ಅಪ್ಪನಿಗೆ ತುಂಬಾ ಸಂತೋಷ ಆಯ್ತು ಕಣೋ. ನನ್ನ ಮಗ ಅಂದ್ರೆ ನನ್ನ ಮಗ ಕಣೋ. ಈ ತಕ್ಷಣ ಮನೆಗೆ ಹೋಗಿ ಎರಡು ರೌಂಡ್ ಕೇರ್ ಮಾಡೋಣ. ಡನ್. ಇದು ಪ್ರೇಮ ಕಲ್ಮಶದಾರಿವೇರದ ಸುಂದರ ಪ್ರೇಮ ಇಬ್ಬರು ಜೊತೆಗಿರುವ ಸಮಯ ಪ್ರೇಮ ಇದು ಪ್ರೇಮ ಕಲ್ಮಶದಾರಿವೇರದ ಸುಂದರ ಪ್ರೇಮ ಇಬ್ಬರು ಜೊತೆಗಿರುವ ಸಮಯ ಪ್ರೇಮ ಇದು ಪ್ರೇಮ our new style. I forgot your name. What is it? Riya. Yeah, Riya. This is our project manager. Director Karthik. Nanna prema nota manasalle ninna dhyana maduve nanna preeti neenu tilidukondare lokave nanna keeli sigudu ನನ್ನ ಪ್ರೀತಿ ನೀನು ತಿಳಿದುಕೊಂಡರೆ ಲೋಕವೇ ನನ್ನ ಕೈಯಲ್ಲಿ ಸಿಗುವುದು ಪ್ರೇಮ ಇದು ಪ್ರೇಮ ಕಲ್ಮಶದಾರಿವೇರದ ಸುಂದರ ಪ್ರೇಮ ಇಬ್ಬರು ಜೊತೆಗಿರುವ ಸಮಯ ಪ್ರೇಮ ಇದು ಪ್ರೇಮ Arun. Hi. Ha, come thanks. On, come on. And this is Rahul. Thank Hi. You. And Pooja.
Hello, nice to meet you. Hi. You know Shekhar. Hello. And Arvin. Thank you. Hello. Baba, Baba. Hi, Mansi. Hi. Come. And this is my favorite, Karthik. Did you get the sketches? One second. Bega tagonba. Have it. Thinno. No. Everything 50-50. No. ನೀನ್ ಕೇಳಿದಿಲ್ಲ ಇದೆ ಅಂಡ್ ಹೊಸ ಡಿಸೈನ್ ಕಲ್ಸು ಅಂದಲ್ಲ ನಾನು ಸೇವ್ ಮಾಡಿದ್ನಲ್ಲ ಬಂದಿಲ್ವಾ ಇದು ಒಂದು ಕಳ್ಸಿದ್ಯಾ ಎರಡು ಓಕೆ ಇದು ಇನ್ನೂ ಸ್ವಲ್ಪ ಎಂಬೋಸ್ ಮಾಡ್ಬೋದು ಇವತ್ತು ಸೂಪರ್ ಆಗಿದೆ ಇದು ಮಾತ್ರ ಸ್ವಲ್ಪ ಸರಿ ಇಲ್ಲ ಇದನ್ನ ಚಾಲೆಂಜ್ ಆಗಿ ತಗೊಂಬೋದಲ್ವಾ ಹಾಯ್ ಎವ್ರಿವನ್ ಜಾಯಿನ್ ರೊಸಾರಿಯೋ ಈವೆಂಟ್ ಮ್ಯಾನೇಜ್ಮೆಂಟ್ ಆಸ್ ಎ ಪ್ರಾಜೆಕ್ಟ್ ಡೈರೆಕ್ಟರ್ ಗ್ರೇಟ್ ಅಟ್ಮಾಸ್ಫಿಯರ್ ನೈಸ್ ಪೀಪಲ್ ಹ್ಯಾವಿಂಗ್ ಫನ್ ಎಫ್ ಪಿ ನಾ ನಂಗೆ ಸ್ವಲ್ಪ ಹೇಳ್ಕೊಡ್ತೀಯಾ ಡೋಂಟ್ ಇರಿಟೇಟ್ ಮೀ ದಿಢೀರಂತ ನಿಂಗೇನು ಆಯ್ತು ನನಗೇನಾಗ್ಬಿಡುತ್ತೆ ಸಮಥಿಂಗ್ ಸ್ವಲ್ಪ ಆದರೂ ಶಾಂತಿ ಸಿಗುತ್ತೆ ಅಂತ ಅನ್ಕೊಂಡ್ರೆ ಹ್ಯಾವಿಂಗ್ ಫನ್ ಹುಚ್ಚೇನಾರು ಹಿಡಿತಾ ಕಾರ್ತಿಕ್ ನಿನಗೆ ರಿಯಾನ ಮುಂಚೆನೆ ಗೊತ್ತಿತ್ತಾ ನೋ ವೈ ಇಲ್ಲ ನನಗೆ ಯಾಕೋ ಅನಿಸ್ತು ಅದಕ್ಕೆ ಕೇಳಿದೆ ಕೂಲ್ ಹೇ ವಾಟ್ ನಥಿಂಗ್ ಸರ್ ಸರ್ ನೋ ಸರ್ ಓನ್ಲಿ ಮೈಕಲ್ ಓಕೆ ಮೈಕಲ್ ಸಮಥಿಂಗ್ ಇಸ್ ಬಾದರಿಂಗ್ ಯು ವಾಟ್ಸ್ ಇಟ್ ಅದು ಅವರು ಸುಮ್ ಸುಮ್ಮನೆ ಹುಡುಗಿರನ್ನ ಟಚ್ ಮಾಡ್ತಾ ಇದ್ದಾರೆ ಐ ಡೋಂಟ್ ಥಿಂಕ್ ಇಟ್ಸ್ ನೆಸೆಸರಿ ರಿಯಾ ಈ ಟಚ್ ನೆಲ್ಲ ಹಾಗೆ ತಪ್ಪಾಗಿ ನೋಡಬಾರ್ದು ನಾವು ಬೇರೆಯವ್ರ ಹತ್ರ ಹೇಳ್ಬೇಕಾಗಿರೋ ದೊಡ್ಡ ದೊಡ್ಡ ವಿಷಯನ ಕೂಡ ಒಂದು ಸಿಂಪಲ್ ಟಚ್ ಅಲ್ಲಿ ಕಮ್ಯುನಿಕೇಟ್ ಮಾಡಬಹುದು ಇಬ್ರು ಟಚ್ ಮಾಡ್ಬೇಕಂದ್ರೆ ಈ ಪ್ರಪಂಚನೇ ಮರ್ತು ಬಿಡ್ತಾರೆ ಅಂತ ಕೇಳಿಲ್ವಾ ಸಿ ಇದ್ರಲ್ಲಿ ತುಂಬಾ ತರ ಟಚಸ್ ಎಲ್ಲ ಇದೆ ಸಿ ಐ ಕ್ಯಾನ್ ಟಚ್ ಯು ಆಸ್ ಅ ಫಾದರ್ ಇಟ್ಸ್ ಫುಲ್ ಆಫ್ ಪೇರೆಂಟಲ್ ಅಫೆಕ್ಷನ್ ದ ಟಚ್ ಕ್ಯಾನ್ ಬಿ ಬ್ರದರ್ಲಿ ಆರ್ ಇವನ್ ಫ್ರೆಂಡ್ಲಿ ಯು ನೋ ಆರ್ ಇವನ್ ಆಸ್ ಅ ಲವರ್ ಸರಿನಾ ಒಬ್ಬೊಬ್ರು ಟಚ್ ಮಾಡೋದ್ರಲ್ಲೂ ಒಂದೊಂದು ಮೀನಿಂಗ್ ಇರುತ್ತೆ ಇದ್ರಲ್ಲಿ ಯಾವ ಫೀಲಿಂಗ್ ಅಲ್ಲಿ ಟಚ್ ಮಾಡ್ತಿದೀವಿ ಅನ್ನೋದು ವಾಟ್ ನಾನೇ ನಿಲ್ ಫ್ಲರ್ಟ್ ಮಾಡ್ತಾ ಇದೀನ ಫೂಲ್ ಮ್ಯಾನ್ ಏನಾಯ್ತು ಎನಿಥಿಂಗ್ ರಾಂಗ್ ಎವ್ರಿಥಿಂಗ್ ಇಸ್ ರಾಂಗ್ ಕಮ್ ಆನ್ ಕಾರ್ತಿಕ್ ಕಾರ್ತಿಕ್ ಐ ಥಿಂಕ್ ಯು ಆರ್ ಇನ್ ಅ ಬ್ಯಾಡ್ ಮೂಡ್ ನಾನು ನೋಡ್ಕೊಂತೀನಿ ರಿಲ್ಯಾಕ್ಸ್ ಓಕೆ ಗರ್ಲ್ಸ್ ಲೆಟ್ಸ್ ಸ್ಟಾರ್ಟ್ ರೆಡಿನಾ ನನಗೆ ಸ್ವಲ್ಪ ಬಸ್ ಸ್ಟಾಪ್ ತನಕ ಡ್ರಾಪ್ ಕೊಡ್ತೀಯಾ ಓಕೆ ಯಾ ಯಾ ಓಕೆ
ಗಾಡಿ ರಿಪೇರ್ ಆಯ್ತು ಅನ್ಸುತ್ತೆ, ಅದಕ್ಕೆ ಸ್ಟಾರ್ಟೇ ಆಗ್ತಿಲ್ಲ. ಓಕೆ, ಅರ್ಜೆಂಟ್ ಇದೆ, ಹೊರಡ್ತೀನಿ. ಬಾಯ್. ಮಗು. ಓ ರಿಯಾ. ಹಲೋ, ಶರಣ್ ಹಿಯರ್. ಹಾ ಶರಣ್, ಆನ್ಲೈನ್ ಇರ್ಲಿಲ್ವಾ? ಹಾ ಹೇಳಿದ್ರು, ರಿಪ್ಲೈ ಮಾಡ್ಲಿಲ್ಲ. ರಿಯಾ, ನಾನೀಗ ಕಾರ್ತಿಕ್ ಜೊತೆ ಚಾಟ್ ಮಾಡ್ತಿದ್ದೀನಿ. ಕ್ಯಾನ್ ಐ ಕಾಲ್ ಯು ಲೇಟರ್? Michael, we need a dress code. That's a wonderful idea. Come again? ನನಗೆ ಅರ್ಥ ಆಗ್ತಿಲ್ಲ. I'm talking about Karthik. Karthik? ಗರ್ಲ್ಸ್ ನೆಲ್ಲ ಗ್ರೂಮ್ ಮಾಡಬೇಕಾದ್ರೆ ಕಾರ್ತಿಕ್ಗೆ ಸ್ವಲ್ಪ ಡೀಸೆಂಟ್ ಆಗಿ ಬಟ್ಟೆ ಹಾಕೊಳಕ್ಕೆ ಹೇಳಿ. ಅವನೇನು ಏನು ಹಾಕೊಳ್ದೆ ಇದ್ದಾನ? ಜಸ್ಟ್ ಒನ್ ನಿಕ್ಕರ್. ಹಾ, ಅದಾದರೂ ಹಾಕಿದ್ದಾನಲ್ಲ. ರಿಯಾ, ಯು ನೋ ದಿಸ್ ಗಾಯ್? ನೋ. ಡೋಂಟ್ ನೋ? ರಿನೋನ್ ಫಿಲಮ್ ಮೇಕರ್ ಶ್ಯಾಮ್ ಪ್ರಸಾದ್, ನನ್ನ ಒಳ್ಳೆ ಫ್ರೆಂಡು. ಇವರು ಶೂಟಿಂಗ್ ಟೈಮಲ್ಲಿ ಶಾರ್ಟ್ಸ್ನೇ ಹಾಕೊಂಡಿರೋದು. ಸಿ, ಇಟ್ಸ್ ಆಲ್ ಅಬೌಟ್ ಕಂಫರ್ಟ್. ಒಬ್ಬರಿಗೆ ಇಷ್ಟ ಆಗಿರೋ ಡ್ರೆಸ್ ಅವ್ರು ಹಾಕೋತಾರೆ. ಏನು, ಯು ಕಮ್ ಔಟ್, ಯು ಕಮ್ ಔಟ್. ನಾಟ್ ಮೈ ಫೇಸ್, ಇಯರ್ ಡೌನ್, ಲುಕ್ ಡೌನ್. ಸಿ, ನಾನು ಶಾರ್ಟ್ಸೇ ಹಾಕ್ಕೊಂಡಿರೋದು. ಸೊ ವಾಟ್ಸ್ ಅ ಬಿಗ್ ಡೀಲ್? ನಥಿಂಗ್. ರಿಯಾ, ನಿನಗೆ ಬೇಕಾದ್ರೆ ನಾಳೆಯಿಂದ ನೀನು ಹೀಗೆ ಬಾ, ನನಗೇನು ಪ್ರಾಬ್ಲಮ್ ಇಲ್ಲ. ಹೇ ಲಿಸನ್, ಇನ್ನು ಮುಂದೆ ಈ ಥರ ಸಿಲ್ಲಿ ಕಂಪ್ಲೇಂಟ್ಸ್ಗೆ ಡೋರ್ ತಕ್ಕೊಂಡು ನೀನು ಒಳಗೆ ಬಂದರೆ ಆಮೇಲೆ ಎಲ್ಲರಿಗೂ ಶಾರ್ಟ್ಸೆ. ಛೆ, ಈ ಹುಡುಗಿಗೆ ಶಾರ್ಟ್ಸ್ ಮೇಲೆ ಅಷ್ಟೊಂದು ಯಾಕೆ ಕೋಪ? The truth, I'm giving you the warning. A Karthik solpa sarilla. What? Ooralli ond hudugi jothe odogidda, moor nalak dina bitkondu aamel vapas banda. Oh really? Agidra hudugine sarilla. A hudugi thumba papa, avan trap madidda avalna. Sathya, nadibardena nadilila. Illudu, moor dina jothel iddidare. Adu Karthik tara ond handsome hudugan jothe chance illa. Nija heltidini. Okay. Nija. Hello. What happened? Dreaming? come, let's have coffee. Coffee? Come. No. No? No. Now hoga na. ನಿಲ್ಸಿ, ಇಲ್ಲಿ ನೋಡಿ, ಮೆಲ್ಲಗೆ ಹೆಜ್ಜೆ ಇಡಿ, ಜಾರ್ ಬಿಡುತ್ತೆ, ನೋಡ್ಕೊಂಡ್ ಬನ್ನಿ. ಮ್ಯಾಥ್ಯೂಸ್, ಈ ವರ್ಷ ಭಯಂಕರ ಮಳೆ ಅಲ್ಲ? ಚಪ್ಪಲಿ ಇಲ್ಲೇ ಬಿಟ್ಬಿಡಿ.
ಬನ್ನಿ ಬನ್ನಿ ಬನ್ನಿ. ಆನಂದ, ಕಾರ್ತಿ, ನಮಸ್ಕಾರ. ನಮಸ್ಕಾರ. ನಿನ್ನೆ ರಾತ್ರಿ ಜೋರು ಮಳೆ ಅಲ್ಲ? ಹೌದು, ಸರ್ಪ್ರೈಸ್ ಆಗಿ ಬಂದಿದ್ದೀರಿ. ಅಯ್ಯೋ, ಇದೆಲ್ಲ ಏನಕ್ಕೆ? ನಮ್ಮ ಮನೇಲಿ ಮಾಡಿದ್ದು, ಅದು ಸ್ಪೆಷಲ್ ಆಗಿ ನಿಮ್ಗೋಸ್ಕರ ಮಾಡಿದ್ದು. ಕಿಚನ್ ನ ಕ್ಲೀನ್ ಮಾಡ್ಬಿಟ್ಟೆ ಮಾಡ್ದೆ. ಮನ್ಸ್ ಚೆನ್ನಾಗಿದ್ರೆ ಶುದ್ಧಿ ಯಾವ್ದು ಬೇಡಮ್ಮ. ಅಮ್ಮ ಚಾನ್ಸ್ ಸಿಕ್ಕರೆ ಮೀನ್ ಕೂಡ ತಿಂತಾರೆ. ಹೌದಾ? ನನ್ನ ಹಸ್ಬೆಂಡ್ ಕಲ್ಕಟ್ಟಾದಲ್ಲಿದ್ರು, ಅಲ್ಲಿ ಎಲ್ಲ ಬ್ರಾಹ್ಮಣರು ಮೀನ್ ತಿಂತಾ ಇದ್ರು. ಆಗ್ಲೇ ನನಗೂ ಅಭ್ಯಾಸ ಆಗ್ಬೇಕಿತ್ತು. ಕಲ್ಕತ್ತಾದಲ್ಲಿ ಮೀನು ಜಲಪುಷ್ಪ ಅಂತಾರ. ಹೌದಾ? ನಾವಿಲ್ಲಿಗೆ ಬಂದಿದ ತಕ್ಷಣ ಅಮ್ಮ ಎಲ್ಲ ನಮಗೆ ಬೈತಾರೋ ಅಂತ ಅನ್ಕೊಂಡಿದ್ದೆ. ಹಾ, ಮ್ಯಾಟರ್ ಅವತ್ತೆ ಮುಗ್ದೋಯ್ತು. ಪ್ರಿಯಾ ಬರ್ಲಿಲ್ವಾ? ಮನೇಲಿ ಗೆಸ್ಟ್ ಬಂದಿದ್ದಾರೆ, ಅವ್ರ ಜೊತೆ ಅವಳು ಬೋಟಿಂಗ್ ಹೋಗಿದ್ದಾಳೆ. ನಾವಿಲ್ಲಿಗೆ ಒಂದು ಹ್ಯಾಪಿ ನ್ಯೂಸ್ ಹೇಳ್ಬೇಕು ಅಂತ ಬಂದಿದ್ದೀವಿ. ಹುಡುಗಿಗೆ ಒಳ್ಳೆ ಗಂಡನ್ ನೋಡಿ ಮದ್ವೆ ಮಾಡೋದೇ ಅಲ್ವಾ ಪೇರೆಂಟ್ಸ್ ಸಂತೋಷ. ಓ, ಒಳ್ಳೇದೆ. ಹಾಗಾದ್ರೆ ನಿಮ್ ಮಗಳಿಗೆ ಮದ್ವೆ ಕನ್ಫರ್ಮ್ ಅಂತ ಹೇಳಿ. ತುಂಬಾ ಒಳ್ಳೆ ವಿಷಯ. ಹುಡುಗ ಫ್ರಾನ್ಸ್ ಅಲ್ಲಿ ಇದ್ದಾನೆ, ಆಂಕಾಲಜಿಸ್ಟ್. ಮಾತುಕತೆ ಮಾಡೋಕ್ಕೂ ಮೊದ್ಲು ನಿಮಗೆ ಹೇಳೋಗಣ ಅಂತ ಬಂದ್ವಿ. ಹುಡುಗಿಗೆ ಹುಡುಗ ಇಷ್ಟ ಆದ್ನಲ್ಲ. ಅವಳಿಗೆ ಬೇಡ ಅನ್ನೋ ಅಭಿಪ್ರಾಯ ಏನು ಇಲ್ಲ, ನಮಗೆ ಫಿಕ್ಸ್ ಮಾಡು ಅಂತ ಹೇಳುದು. ಓ, ಒಳ್ಳೆ ವಿಷಯ ತಾನೆ. ಎಲ್ಲ ವಿಷಯದಲ್ಲೂ ನೀವು ನನ್ನ ಜೊತೆ ಇರಬೇಕು. ಇದನ್ನ ನೀವ್ ಹೇಳ್ಬೇಕಾ? ಎಲ್ಲ ಕಾರ್ಯಕ್ಕೂ ನಾವು ನಿಮ್ ಜೊತೆ ಇರ್ತೀನಿ. ಥ್ಯಾಂಕ್ ಯು ಆನಂದ. ಎಲ್ರಿಗೂ ಕಾಫಿ ಕೊಡು. ಹಾ, ಇಡ್ತೀನಿ. ಹಲೋ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾರ್ತಿಕ್ ಬಂದಿಲ್ವಾ? ಅವ್ರ ಮ್ಯಾರೇಜ್ ಪ್ರಪೋಸಲ್ ಆ ಹುಡುಗಿನ ನೋಡಕ್ಕೆ ಹೋಗಿದ್ದಾನೆ. Riya, can you please tell me what this is? The presentation what you made stinks. It stinks. But according to the briefing... Briefing ali irodu hage laptop al tarbeko andre, then what's your role? Where is your creativity? Idu nam company idu ondu prestigious project. Idu look and feel ah. Ivattu madhyanadolige I want it clear. I want it done. Nin buddhik salpa kelsa kodu. I'm sorry, Mike. It's my mistake. ಏನು? ನನ್ನ ಬ್ರೀಫಿಂಗ್ ಕ್ಲಾರಿಟಿ ಇಲ್ಲ. ರಿಯಲಿ? ಯಾ. ರಿಯಲಿ? ಕಾರ್ತಿಕ್ ಆ ಥರ ಒಂದು ತಪ್ಪು ಮಾಡಲ್ವಲ್ಲ. ಸಾರಿ, ಐಲ್ ಫಿಕ್ಸ್ ಇಟ್. ಇನ್ ದಟ್ ಕೇಸ್ ಐ ಆಮ್ ಸಾರಿ. ನನಗೆ ಕ್ಷಮಿಸ್ಬಿಡು. ಕಾರ್ತಿಕ್. ಎಸ್ ಮೈ. ಕ್ಯಾಚ್ ದಿಸ್. ಗುಡ್. ಸೊ ನೌ ಯು ನೋ ಟು ಕ್ಯಾಚ್ ಕ್ಯಾರೆಕ್ಟರ್. Get back to work. Go. ಇದು ರಿಯಾ ಮಾಡಿದ ಮಿಸ್ಟೇಕ್. ನೋ, ಇಟ್ ವಾಸ್ ಮೈನ್. ಗುಡ್. ಕಾರ್ತಿಕ್ ಅಣ್ಣ. ಹಾಯ್ ಕಾರ್ತಿಕ್. ಹಾಯ್. ಥ್ಯಾಂಕ್ ಯು.
ಫಾರ್ ವಾಟ್? ನನ್ನ ತಪ್ಪು, ನಾನು ನಿನ್ನ ಮೇಲೆ ತಗೊಂಡಿದ್ದಕ್ಕೆ. ಇಟ್ಸ್ ಓಕೆ. ರಿಯಾಗ್ ಮದುವೆ ಫಿಕ್ಸ್ ಆಯ್ತಂತೆ. ನೆನ್ನೆ ನಿನ್ನ ಫ್ಯಾಮಿಲಿ ಎಲ್ಲ ನಮ್ಮ ಮನೆಗೆ ಬಂದಿದ್ರು. ಎನಿವೇ ಕಂಗ್ರಾಚ್. ಕಾರ್ತಿಕ್ ಆ ಹುಡುಗಿ ಇಷ್ಟ ಆದ್ಲ? ಹ್ಮ್, ಆಫೀಸಲ್ಲಿ ಹೇಳಿದ್ರು. ಅದಾ? ಹ್ಮ್, ಶಿ ಇಸ್ ಗುಡ್. ಆ ಹುಡುಗಿ ಏನ್ ಮಾಡ್ತಿದ್ದಾಳೆ? ಯು ಕೆ ಸ್ಟಾರ್ ಹೋಟೆಲ್ ಅಲ್ಲಿ ಶೆಫ್. ಅಂದ್ರೆ ಇನ್ಮೇಲೆ ನಿನಗೆ ಟೇಸ್ಟಿ ಫುಡ್ ತಿನ್ನಕ್ ಸಿಗುತ್ತೆ ಅಂತಾಯ್ತು. ಆ ಹುಡುಗಿ ಇಲ್ಲೇ ಯಾವ್ದಾದ್ರು ಸ್ಟಾರ್ ಹೋಟೆಲ್ ಅಲ್ಲಿ ಟ್ರೈ ಮಾಡ್ಬೋದಲ್ವಾ? ಹಾಗಾದ್ರೆ ಸರ್ವನಂದು ಇಲ್ಲಿಗೆ ಬರಕ್ ಹೇಳ. ನನ್ನ ಕಸಿನೇ ಸರ್ವನನ್, ಅವನಿಗೇನೆ ಹೆಣ್ಣೊಡ್ದಕ್ ಹೋಗಿದ್ದು. ಅವನು ಯು ಕೆ ಅಲ್ಲಿದ್ದಾನೆ. ರಿಯಾ, ನನ್ನ ಮ್ಯಾರೇಜ್ ಫಿಕ್ಸ್ ಆದ್ರೆ ಮೊದಲು ಬಂದು ನಿನ್ಗೆ ಹೇಳ್ತೀನಿ, ನೋ ಡೌಟ್. ಹ್ಮ್, ನೀನೇನಕ್ಕೆ ಫೋನ್ ಅಟೆಂಡ್ ಮಾಡಿಲ್ಲ? ನೀನ್ ಯಾವಾಗ ಕಾಲ್ ಮಾಡಿದ್ದೆ? ಕಾಲ್ ಮಾಡಿದ್ದು ಅಮ್ಮ ಅಲ್ಲ, ಫ್ರಾನ್ಸ್ ಅಲ್ಲಿ ಇದ್ದಿದ್ದ ಆ ಹುಡುಗ. ನಿನಗಾಗ್ಬೇಕಾಗಿರೋ ಹುಡ್ಬಿ, ನೀನು ಅವನ ಜೊತೆ ಮಾತಾಡೋದಲ್ವಾ? ಫೋನಲ್ಲಿ ಮದ್ವೆ ಕನ್ಫರ್ಮ್ ಮಾಡಿದಾದ್ಮೇಲೆ ಮದ್ವೆ ಮಾಡ್ಕೋಬೇಕಾಗಿರೋ ಹುಡುಗಿ ವಾಯ್ಸ್ ಕೂಡ ನಾನು ಕೇಳಿಲ್ಲ ಅಂತ ಅವನು ಫೀಲ್ ಆಗ್ತಾ ಇದ್ದಾನೆ. ನನಗೆ ಆಫೀಸ್ ಅಲ್ಲಿ ತುಂಬಾ ವರ್ಕ್ ಇತ್ತು ಅಪ್ಪ. ನೀನ್ ಬಂದಿದ ತಕ್ಷಣ ಅವನಿಗೆ ಕಾಲ್ ಮಾಡಿಸ್ತೀನಿ ಅಂತ ನಾನು ಅವನಿಗೆ ಹೇಳಿದ್ದೀನಿ. ಐ ಆಮ್ ಟೂ ಟೈರ್ಡ್ ಪಾ. ಏನಮ್ಮ ಇದು? ಪ್ಲೀಸ್, ನೀನ್ ಅವನ ಜೊತೆ ಮಾತಾಡಿದ್ರೆ ನಿನ್ ಟೈರ್ಡ್ ಏನು ಜಾಸ್ತಿ ಆಗಲ್ಲ ಆಯ್ತಾ? ಅಕ್ಕ, ಅಪ್ಪ ಕಷ್ಟಪಟ್ಟು ಒಳ್ಳೆ ಹುಡುಗನ್ ಹುಡುಕಿದ್ದಾರೆ. ನಂಗೇನಾದ್ರೂ ಮದ್ವೆ ವಯಸ್ಸಿದ್ರೆ ನಾನೇ ಮದ್ವೆ ಆಗ್ತಿದ್ದೆ. ಈ ಚಾನ್ಸ್ ನ ಬಿಟ್ಬಿಡ್ಬೇಡ ಅಕ್ಕ. ಜನ್ಸನ್, ರಿಯಾ ಹತ್ರ ಕೊಡ್ತಾ ಇದ್ದೀನಿ. ಹಲೋ, ರಿಯಾ ಸ್ಪೀಕಿಂಗ್. ಗುಡ್ ಈವ್ನಿಂಗ್. ಫೈನ್. ಬಾಯ್ ಬಿಟ್ಕೊಂಡ್ ನೋಡ್ರೆ ನೀವ್ ಒಳಗಡೆ ಬರ್ತೀರಾ? ಅವ್ಳು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡ್ಲಿಪ್ಪ, ಬನ್ನಿ. ಅಕ್ಕ, ಅವ್ರ ಫೋನಲ್ಲಿ ನಿನ್ನ ಹತ್ರ ಏನ್ ಹೇಳಿದ್ರು ತಿಳ್ಕೋಬೇಕಾ? ಓಕೆ, ನಾಲ್ಕು ಪ್ರಶ್ನೆಗಳು, ನಾಲ್ಕು ಸಮಾಧಾನ. ಎಷ್ಟ್ ಗಂಟೆಗೆ ಎದ್ದೇಳ್ತೀಯ? 6 ಗಂಟೆಗೆ. ನಿನ್ ಫೇವ್ರೆಟ್ ಫುಡ್ ಏನು? ನೂಡಲ್ಸ್. ನಿನ್ನ ಶೂ ಸೈಜ್ ಏನು? 6. ಎಷ್ಟ್ ಗಂಟೆಗೆ ಮಲ್ಕೋತಿಯಾ? ನಿದ್ದೆ ಬಂದಾಗ. ಫ್ರಾನ್ಸ್ ತಿಳ್ಕೋಬೇಕಾಗಿರೋದೆಲ್ಲ ತಿಳ್ಕೊಂಡಿದ್ದಾನೆ. ಹೆಂಗಿದ್ದಾನೆ ಹೇಳು? ಅಪ್ಪ ನನ್ಗ ಹುಡುಕಿಟ್ಟಿರೋ ಉಡುಪಿ ಏನಕ್ಕ ಇದೆಲ್ಲ? ನಿಮ್ಗೆಲ್ಲ ಸ್ಟ್ರೇಂಜ್ ಅನ್ಸೋ ಒಂದು ಪ್ರಾಜೆಕ್ಟ್ನ ನಮ್ಮ ಕಂಪ್ನಿ ನೆಕ್ಸ್ಟ್ ಕೈಗೆ ತಗೊಂತಿದೆ. ಕುಂಭಕೋಣಮ್ಮಲ್ಲಿರೋ ಒಂದು ಅಥೆಂಟಿಕ್ ಶೆಟ್ಟಿ ಅವ್ರ ಫ್ಯಾಮಿಲಿಯವರ ಮದುವೆ, ಅದಕ್ಕೆ ಮುಂಚೆ ಎಂಗೇಜ್ಮೆಂಟ್. ಸಿ, ನಮ್ಮಂಥ ಒಂದು ಕಂಪ್ನಿ ಒಂದು ಮದುವೆನ ಮಾಡ್ಕೊಡೋದು ಸ್ವಲ್ಪ ಕಷ್ಟನೇ. ಇನ್ನೂ ಹೇಳಬೇಕಂದ್ರೆ ಇಟ್ಸ್ ಆಕ್ವರ್ಡ್. ಕಾರ್ತಿಕ್ ಹೇಳು. ಐ ಫೈಂಡ್ ಇಟ್ ಬಿಟ್ ಹಾರ್ಟ್. ನಿಮಗೆ ಮಾತ್ರ ಅಲ್ಲ, ಇಲ್ಲಿರೋ ಎಲ್ಲರಿಗೂ ವಿಲ್ ಫೈಂಡ್ ಇಟ್ ಲಿಟಲ್ ಹಾರ್ಡ್. ಪೆಂಡಲ್ನ ಹಾಕಿ ಊಟ ಹಾಕೋದು ಅನ್ನೋದು ಸ್ವಲ್ಪ ಕಾಮಿಡಿಯಾಗೇ ಇದೆ, ಬಟ್ ಇದು ಚಾಲೆಂಜ್ ತರ. ಸೌತ್ ಇಂಡಿಯಾ ಪೂರ್ತಿ ನಮ್ಮ ಕೀರ್ತಿ ಹೆಚ್ಚಕ್ಕೆ ಶುರು ಆಗುತ್ತೆ. ಬಿಕಾಸ್ ಆ ವೆಡ್ಡಿಂಗ್ ಇವೆಂಟ್ ಅಲ್ಲಿ ಅಟೆಂಡ್ ಆಗೋ ಎಲ್ಲರೂ ವೆರಿ ಲಾಫ್ಟಿ ಬಿಸ್ನೆಸ್ ಮ್ಯಾನ್ಸ್. ಅಂದ್ರೆ ಇಂಡಿಯಾಲಿರೋ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನಾವ್ ಎಂಟ್ರಿ ಆಗೋದಕ್ಕೆ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಅಂಡ್ ಕಾರ್ತಿಕ್ ವಿಲ್ ಬಿ ಅವರ್ ಟೀಮ್ ಲೀಡರ್. ಓಕೆ ಮೈಕಲ್, ಶರೀನ್ ವರ್ಗೀಸ್ ಇಸ್ ಗೋಯಿಂಗ್ ಟು ಅಸಿಸ್ಟ್ ಯು. ಓಕೆ ವಿತ್ ಯು? ನೋ ಪ್ರಾಬ್ಲಮ್. ಬಾಯ್ ಫ್ರೆಂಡ್ ಏನು ತೊಂದ್ರೆ ಕೊಡಲ್ಲ ತಾನೇ? ಏ, ನೋ 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 ನೋ. ಬೇಕಿದ್ರೆ ಸ್ವಲ್ಪ ದಿನಕ್ಕೆ ಕಾರ್ತಿನ ಬಾಯ್ ಫ್ರೆಂಡ್ ಅನ್ಕೋ. ಇಸ್ ಇಟ್ ಓಕೆ? ಫೈನ್. ಮತ್ತೆ ನಿನ್ ಹುಡುಗ? ಅದು ರೋನಿಕ್ಸ್ ನೋಡ್ಕೊಂತಾನೆ. ನೋ ಪ್ರಾಬ್ಲಮ್. ಬ್ರೈಡಲ್ ಮೇಕಪ್ಸ್, ಕಾಸ್ಟ್ಯೂಮ್ಸ್, ಆಲ್ ದೋಸ್ ಪೆರಿಪಿಲರ್ಸ್, ಪ್ರಿಯಾ ವಿಲ್ ಟೇಕ್ ಚಾರ್ಜ್. ಎನಿ ಕ್ಲಾರಿಫಿಕೇಶನ್ಸ್? ನೋ ಮೈಕಲ್. ಹಂಗಂತ ನೀನೇ ಅನ್ಕೊಂತಿದ್ಯಾ? ನಾನೇನ್ ಮುಟ್ಟಾಳೆ ಅಲ್ಲ ಅಮ್ಮ. ಬೆಲ್ಲು ಬ್ರೇಕ್ ಏನೂ ಇಲ್ಲ ಶರಣ್ಗೆ.
ಕಾರ್ತಿಕ್ ಜೊತೆ ನಿನ್ ಬ್ರೇಕಪ್ ಆಯ್ತಲ್ಲ, ಮತ್ ಅವ್ರ ಯಾರನ್ನ ನೋವು ಮಾಡಿದ್ರೆ ನಿಂಗೇನ್ ಪ್ರಾಬ್ಲಮ್? ನನ್ಗೇನೆ ಪ್ರಾಬ್ಲಮ್? ಚಿಕ್ಕ ವಯಸ್ಸಿನ ಹೆಣ್ಮಕ್ಳಿಗಿಂತ ಮದ್ವೆ ವಯಸ್ಸಿನ ಹೆಣ್ಮಕ್ಳೇ ಸುತ್ತೋದು. ಬಾಯ್ ಮುಚ್ಚೆ, ಆದಿಕ ಪ್ರಸಂಗಿ. ಅವನ್ ಜೊತೆ ಮದ್ವೆ ಎಲ್ಲ ಆಗಿಲ್ಲ, ಬರೀ ಲಿವಿಂಗ್ ಟುಗೆದರ್ ಅಷ್ಟೇ. ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ರಿಯಾ, ಯಾರ್ ಹೇಗಾದ್ರೂ ಹೋಗ್ಲಿ. ಆಹಾ, ಪ್ಯಾಕಿಂಗ್ ನಡೀತಾ ಇದೆಯಾ? ಎನಿವೆ, ಜೆನ್ಸನ್ ಹತ್ರ ಮಾತಾಡಿ ಪರ್ಮಿಷನ್ ಕೂಡ ತಗೊಂಡಿದ್ದೀನಿ. ಇತ್ತಗೋ. ರಿಯಾ, ಜೆನ್ಸನ್ ಫೋಟೋ ಕಳ್ಸಿದಾನೆ, ಕಂಪ್ಯೂಟರ್ ರೂಮ್ ಅಲ್ಲಿ ಇದೆ ನೋಡು. ಹೌದಾ? ನಾನು ನೋಡ್ಬೇಕು. ಮಮ್ಮಿ, ಇವಳನ್ ಸ್ವಲ್ಪ ಹೇಳ್ಕೊಳ್ಳಿ. ಅಕ್ಕ, ನೀನ್ ಹೀರೋ, ತುಂಬಾ ಫೆಮಿಲಿಯರ್ ಫೇಸ್, ತುಂಬಾ ಹ್ಯಾಂಡ್ಸಮ್. ಕಾರ್ತಿಕ್ ಲಾಸ್ ಮಾಡ್ಕೊಂಡ್ರು ಮೋಸ ಇಲ್ಲ. ಅವ್ನಿಗೆ ಸ್ವಲ್ಪ ವಯಸ್ಸಾಗಿದೆ ಅಂತನ್ಸಲ್ವಾ? ಅದು ಫೋನಲ್ಲಿ ಮಾತಾಡಿದಿಕ್ಕಿರ್ಬೇಕು. ಹೌದು, ಹೋಗಕ್ ಪರ್ಮಿಷನ್ ತಗೊಂಡಿದ್ದೀನಿ. ಬೇರೆ ಏನ್ ಕೇಳಿದ್ರು? ಕುಂಭಕೋಣಕ್ಕಿಲಿಂದ ಎಷ್ಟು ಕಿಲೋಮೀಟರ್ ಅಂತ? ಗೊತ್ತಿಲ್ಲ ಅಂದೆ. ಯಾವುದು ಶಾರ್ಟ್ ರೂಟ್? ಬಸ್ ಅಲ್ಲಿ ಹೋಗದಾ, ಟ್ರೈನ್ ಅಲ್ಲಿ ಹೋಗದಾ ಅಂತ? ನೋ ಐಡಿಯಾ. ಆಮೇಲೆ ಗೂಗಲ್ ಸರ್ಚ್ ಮಾಡಿದ್ರು. ಸರಿ, ದಟ್ಸ್ ಆಲ್. ಗೂಗಲ್ ಬಾಯ್. ಅಕ್ಕ, ಒಂದ್ ವೇಳೆ ವೇಸ್ಟ್ ಆಗಿದ್ರೆ ನೋಟಿ. ಕಂದ, ಭದ್ರವಾಗಿ ಹೋಗ್ಬಾ. ಆಯ್ತಮ್ಮ. ಇದೆಲ್ಲ ಆಮೇಲೆ ಹಾಕೋಬೋದಲ್ಲ. ಥ್ಯಾಂಕ್ ಯು ಪಾ. ಕಾರ್ತಿ, ಕುಂದಗೋಳದಲ್ಲಿ ನಿನ್ ಹೋಟ್ಲಲ್ಲಿ ಇರಕ್ ಹೋಗ್ಬೇಡ. ಅಲ್ಲಿ ನಿಮ್ ಅಮ್ಮನ್ ಸಂಬಂಧಿಕರು ಮಾವ ಇದ್ದಾರೆ, ನೀನು ಅಲ್ಲೇ ಉಳ್ಕೊಳ್ಬಹುದು. ತುಂಬಾ ಸೇಫ್ ಆಗಿರುತ್ತೆ. ಬೆಸ್ಟ್. ನನ್ಗ ಅವ್ರನ್ನೆಲ್ಲ ನೋಡಿ ನೆನ್ಪೇ ಇಲ್ಲ ಅಜ್ಜಿ. ಬರ್ತೀನಿ ಅಜ್ಜಿ. ಹೋಗ್ಬಪ್ಪ, ಹುಷಾರಾಗ ಹೋಗ್ಬರ್ತೀನಮ್ಮ. ಬರ್ತೀನಿ ಪಾ. ಆಲ್ ದ ಬೆಸ್ಟ್ ಕಣೋ. ಬಾಯ್ ಪಾ. ಬಾಯ್ ಬಾಯ್. ಹುಷಾರಾಗ ಹೋಗ್ಬಾರೋ. ಹಾ, ಹೋಗ್ ಬರ್ತೀನಿ. ಮೊದಲು ಪ್ರೀತಿಸಿದ ಹುಡುಗಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅವಳು ನಿನ್ ಹುಡ್ಕೊಂಡ್ ಬರ್ತಾಳೆ. ಹೋಟೆಲ್ ಅಲ್ಲಿ ಉಳ್ಕೊಂಡ್ರೆ ಅದಕ್ಕೆ ಚಾನ್ಸ್ ಜಾಸ್ತಿ. ಯೋಚನೆ ಮಾಡ್ಬೇಡ ಅಜ್ಜಿ, ನಿನ್ ಮೊಮ್ಮಗ ಒಳ್ಳೆ ಹುಡುಗ. ಕಾರ್ತಿಕ್, ಏನ್ ಸಿಕ್ಕಾಪಟ್ಟೆ ನಗ್ತಿದ್ಯಾ? ನಥಿಂಗ್. ಮರ್ಯಾದೆಯಾಗಿ ಹೇಳ್ಬಿಡು, ಯಾರ ಬಗ್ಗೆ ಥಿಂಕ್ ಮಾಡ್ದ? ವಾಟ್? ಯಾರು ಇಲ್ಲ. ಟೆಲ್. ದೇರ್ ಇಸ್ ನಥಿಂಗ್ ಟು ಟೆಲ್. ಹೇಳು. ನನ್ನ ಹತ್ರ ಹೇಳಲ್ವಾ? ಆಕ್ಚುಲಿ ನೀನ್ ಇವಾಗ ಯಾರ ಬಗ್ಗೆ ಥಿಂಕ್ ಮಾಡ್ದೆ? ಯಾರ ಬಗ್ಗೆನೂ ಇಲ್ಲ. ನನ್ನ ಬಿಟ್ಬಿಡಮ್ಮ, ನಾನು ಮಲ್ಕೋತೀನಿ ಈಗ. ಲೋ ಇರೋ, ಆತ್ರ ಪಡ್ಬೇಡ, ನಾನ್ ಕೇಳ್ತೀನಿ ಕಣೋ. ಲೋ, ನಾನೇ ಕಣೋ ಕೇಳೋದು. ಫೈನ್ ಔಟ್ ಇತ್ತು ಹೇಳಿ ಮೇಡಮ್. ನಿಧಾನಕ್ಕೂ ಗ್ರೋ, ನಿಧಾನಕ್ಕೂ ಗ್ರೋ. ಏನಾಯ್ತು? ಏನಪ್ಪ ಬೇಕು? ನಮ್ಮ ಅಪ್ಪ ಅಲ್ಲಿ ಬರ್ತಿದ್ದಾರೆ. ಹೌದಾ ಸರ್? ಈ ಕೇರಳದಿಂದ ಬಂದಿರೋ ಕಾರ್ತಿಕ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲಿದ್ದಾರೆ? ಒಂದ್ ನಿಮಿಷ ಸರ್, ಥರ್ಡ್ ಫ್ಲೋರ್ ಅಲ್ಲಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ಬೋದಿತ್ತಲ್ವಾ? ದೊಡ್ಡಪ್ಪ ಲಿಫ್ಟ್. ಲೈ ಕಾರ್ತಿಕ್ ನೋಡೋದಕ್ಕೆ ಯಾಕೋ ಲಿಫ್ಟ್ ಬಾರ ನಡೆಸ್ತಿದಾರಾ? ಲೈ ಹೋಗೋ. ಕಾರ್ತಿ, ಕಾರ್ತಿ, ಕಾರ್ತಿ ಮಾಮ ಬಂದಿದ್ದೀನೋ? ಕಾರ್ತಿ, ಕಾರ್ತಿ. ಛೇ, ಅಯ್ಯಯ್ಯ, ಏನ್ರಪ್ಪ ಬಾಗ್ಲ ಹಾಕೊಂಡು ಡ್ರೆಸ್ ಹಾಕೊಳ್ಳೋದಲ್ವಾ? ಬಂದ್ರಲ್ಲೇ ಹೋಗೋಣ. ಆ ಅಣ್ಣ ಹಾಕೊಂಡಿದಾರಲ್ಲ, ಅದೇ ಜಾಕಿ ಚಡ್ಡಿ. ಹೌದೋ? ಏಯ್, ಸಾರಿ ಮಾ, ರೂಮ್ ಬದಲಾಯ್ತು. ಯಾರು? ಮ್ಯಾನೇಜ್ ಇಲ್ಲ, ಡೋರ್ ಬಡ್ದು ಹೋಗ್ಬೇಕು ತಾನೇ. ವಾಟ್ ಯು ವಾಂಟ್? ಕಾರ್ತಿ. ಕಾರ್ತಿಕ್ ಕಾರ್ ರೂಮ್ ಅಲ್ಲಿ ಇದ್ದಾನೆ. ಓಹ್, ನಾನು ಅವನ ಮಾವ ಕಣಮ್ಮ. ಆ, ನಾವೆಲ್ಲ ಕಾರ್ತಿಕ್ ಫ್ರೆಂಡ್ಸ್. ಒಳ್ಳೆ ಆಫೀಸ್ ಅಲ್ಲಿ ಕೆಲಸ ಮಾಡ್ತೀವಿ. ಎಸ್ 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 ಎಸ್. ಆ, ಏ ಕಾರ್ತಿಕ್, ನಿಮ್ಮ ಮಾವ. ಏ ಕಾರ್ತಿಕ್, ನೀನಾ? ಲೋ, ಇವನಿಗೆ ಏಳು ವರ್ಷ ಇದ್ದಾಗ ನೋಡಿ ನಾನು. ದುಂಡು ಹೋಗಿ ತಪ್ಪುಕಿತ. ನೀನ್ ಬರೋ ವಿಷಯ ಅಜ್ಜಿ ಫೋನ್ ಮಾಡಿ ಹೇಳಿದ್ರು, ಆದ್ರೆ ಎಲ್ಲಿರ್ತೀಯ ಹೇಗಿರ್ತೀಯ ಅಂತಾನೆ ಗೊತ್ತಿಲ್ವಲ್ಲ. ಊರಲ್ಲಿರೋ ಎಲ್ಲ ಹೋಟ್ಲು ಹುಡುಕಾಯ್ತು, ಕೊನೆದಾಗೂ ನಿನ್ನ ಕಣ್ಣು ಹಿಡಿದ್ಬಿಟ್ಟೆ ನಾನು. ಈಗ ನಿನಗಿಷ್ಟ ಆಗಿರೋ ಊಟ ಎಲ್ಲ ಅತ್ತೆ ಮಾಡಿಟ್ಟಿದ್ದಾಳೆ, ನೀವೆಲ್ಲರೂ ಮನೆಗೆ ಬಂದು ಊಟ ಮಾಡ್ಬೇಕು.
ನಾನೊಂದು ಮುಖ್ಯವಾದ ವಿಷಯದ ಮೇಲೆ ಇಲ್ಲಿಗೆ ಬಂದಿದ್ದೀನಿ ಮಾವ. ಅದೆಲ್ಲ ಏನಿವಾಗ, ಮನೆಗೆ ಬಂದು ಊಟ ಮಾಡಿ ಆಮೇಲೆ ಕೆಲಸ ನೋಡ್ಕೊಳ್ಳಿ. ನೀನ್ ರೆಡಿ ಆಗ್ ಬಾ, ನನ್ ಕೆಳಗಡೆ ವೇಟ್ ಮಾಡ್ತಾ ಇರ್ತೀನಿ, ಸರಿನಾ? ದೊಡ್ಡದಾಗಿದೆ ನೋಡು ಅಮ್ಮ, ನೀವೆಲ್ಲ ಡ್ರೆಸ್ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬರ್ಬೇಕು, ದಯವಿಟ್ಟು ಬನ್ನಿ ಆಯ್ತಾ? ಬರ್ತೀನಮ್ಮ. ಬನ್ರೋ ಬನ್ರೋ. ಸಾರಿ, ಇಟ್ಸ್ ಓಕೆ. ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡಿ, ಬೇಗ ಬೇಗ ನಡೀರೋ, ನಾನು ಸ್ಪೀಡ್ ಆಗಿ ಹೋಗ್ತಾ ಅಲ್ವಾ. ಅವರು ನಮ್ಮ ಮಾವ. ಇವತ್ತು ನಮ್ಮ ಮಾವ ಮನೇಲಿ ಲಂಚ್, ಎಲ್ಲಾರನ್ನೂ ಬರೋದಕ್ಕೆ ಹೇಳಿದ್ದಾರೆ. ನೀನು ಬರಬೇಕು. ಅಂಬುಜಾ, ಎಲ್ರು ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ, ಎಲ್ರು ನಮ್ಮವ್ರೆ. ಆ ಬನ್ನಿ ಬನ್ನಿ. ಅಂಬುಜಾ, ವರಲಕ್ಷ್ಮಿ, ರತ್ನಮ್ಮ, ಇಲ್ಲಿ ಬನ್ನಿ, ಯಾರು ಬಂದಿದ್ದಾರಂತ ನೋಡಿ. ಬನ್ನಿ 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 ಬನ್ನಿ. ಕಾರ್ತಿ, ಒಳಗ್ ಬನ್ನಿ ಅಣ್ಣ, ಒಳಗ್ ಬಾ. ಅಮ್ಮ, ಇವ್ರು ಯಾರು ಅಂತ ಗೊತ್ತಾ? ನಮ್ಮ ಆನಂದ್ ಅವ್ರ ಮಗ ಕಾರ್ತಿ. ನಮಸ್ತೆ. ಬನ್ನಿ ಬನ್ನಿ, ಒಳಗ್ ಬನ್ನಿ ಬನ್ನಿ. ತುಂಬಾ ಸುಂದರವಾಗಿದ್ದಾನೆ. ಸೂಪರ್ ಆಗಿದ್ದಾನೆ. ವರಲಕ್ಷ್ಮಿ, ಎಲ್ಲಿ ಹೋದ್ಲಿ ಇವಳು? ಮಾವನ್ ನೋಡ್ಬೇಕು, ಮಾವನ್ ನೋಡ್ಬೇಕು ಅಂತಿದ್ಲು. ಎಲ್ಲಿ ಹೋದ್ಲಿ ಹುಡುಗಿ? ಏ ವರಲಕ್ಷ್ಮಿ, ಅಯ್ಯೋ ಮಾವ, ನಾಚಿಕೆ ಪಡ್ತಿದ್ದಾಳೆ. ಮೊದಲನೇ ನೋಡಿದ್ದು ನಿನಗೆ ಜ್ಞಾಪಕ ಇಲ್ವಾ? ಹೌದು ಹೌದು, 2 ವರ್ಷ ಇದ್ದಾಗ ನೋಡಿದ್ದು. ಮೊದ್ಲು ಊಟ ಮಾಡಬೇಕು, ಆಮೇಲೆ ಮಾತುಗಳು. ಬನ್ನಿ ಬನ್ನಿ ಬನ್ನಿ. ತಿಳಿ ಸಾರು ಅಂದ್ರೆ ಕಾರ್ತಿಕ್ ತುಂಬಾ ಫೇವರೇಟು, ಅದ್ರ ಜೊತೆಲಿ 2 ಹಪ್ಪಳನು ಹೊಡೆದಾಕಮ್ಮ. ವರಲಕ್ಷ್ಮಿ, ಅಳಿಯಂದ್ರಿಗೆ ಏನ್ ಬೇಕು ಕೇಳ್ ಬಡ್ಸಮ್ಮ. ಸರಿಮ್ಮ. ಸಾಕು ವರಲಕ್ಷ್ಮಿ. ಅಯ್ಯೋ ಬೇಡ, ಅಯ್ಯೋ ಸಾಕು ಸಾಕು. ಹಾಗೆ ಹೇಳ್ಬೇಡಿ, ಊಟ ಮಾಡುವಾಗ ಚೆನ್ನಾಗಿ ಊಟ ಮಾಡ್ಬೇಕು. ಸಾಕಮ್ಮ, ಥ್ಯಾಂಕ್ ಯು. ಕಾರ್ತಿಕ್ ಇಲ್ಲಿ ಬರ್ತಾನೆ ಅಂತ ಕೇಳ್ದಾಗಿಂದ ವರಲಕ್ಷ್ಮಿಗೆ ಒಂದೇ ಕನ್ಫ್ಯೂಷನ್, ಹಸಿರು ದಾವಣಿ ಹಾಕೊಳದ, ಕೆಂಪ್ ದಾವಣಿ ಹಾಕೊಳದ, ಹಳದಿ ದಾವಣಿ ಹಾಕೊಳದ ಅಂತ. ಆಮೇಲೆ ಕೇರಳದಲ್ಲಿರೋ ಸೀತಾ ಆತಗೆ ಫೋನ್ ಮಾಡಿ ಮಾವನ್ ಯಾವ ಕಲರ್ ಇಷ್ಟ ಅಂತ ಕೇಳಿದ್ಲು. ಕಾರ್ತಿ, ನಿನಗೆ ಯಾವ ಕಲರ್ ತುಂಬಾ ಇಷ್ಟ? ಎಲ್ಲ ಕಲರ್ ಇಷ್ಟ ಆಗುತ್ತೆ. ಎವ್ರಿ ಕಲರ್ ಹ್ಯಾಸ್ ಎ ಡಿಫ್ರೆಂಟ್ ಮೀನಿಂಗ್. ವೈಟ್ ಈಸ್ ಫಾರ್ ಪೀಸ್, ಗ್ರೀನ್ ಈಸ್ ಫಾರ್ ಪ್ರಾಸ್ಪರಿಟಿ, ರೆಡ್ ಇಸ್ ಫಾರ್ ವರ್ಷಿಪ್. ಆದರೆ ನೀನು ಆರೆಂಜ್ ಡ್ರೆಸ್ ಹಾಕೊಂಡ್ರೆ ನನಗೆ ತುಂಬ ಇಷ್ಟ. ಆಗ ನೀನು ನೋಡೋದಕ್ಕಿನ್ನೂ ಚೆನ್ನಾಗಿ ಕಾಣ್ತೀಯ. ಯಾಕಮ್ಮ ಊಟ ಮಾಡಿದೆ ಅವಳನ್ನೇ ನೋಡ್ತಿದ್ಯಾ? ದಾವಣಿ ಕಲರ್ ತುಂಬ ಹಿಡಿಸ್ತಾ? ಹಲೋ, ಒನ್ ಮಿನಿಟ್. ಎಸ್, ಟೆಲ್ ಮಿ. ಏ ಕಾರ್ತಿಕ್, ವಾಟ್ ಹ್ಯಾಪನ್? ಏನ್ ಪ್ರಾಬ್ಲಮ್ ಕಾರ್ತಿಕ್? ಯಾಕೆ ಊಟ ಮಾಡದೆ ಎಲ್ಲ ಎದ್ಬಿಟ್ರು? ನಂಗೆ ಗೊತ್ತಿಲ್ಲಮ್ಮ. ಓ ಗಾಡ್, ವಾಟ್ ಆರ್ ಯು ಸೇಯಿಂಗ್? ಕಾರ್ತಿ, ಏನಾಯ್ತು? ಏನ್ ಪ್ರಾಬ್ಲಮ್? ಹಲೋ ಕಾರ್ತಿಕ್, ಏನಾಯ್ತು ಬೇಗ ಹೇಳು. ಚೆನ್ನೈಯಿಂದ ಬರ್ತಿದ್ ಗಾಡಿ ಆಕ್ಸಿಡೆಂಟ್ ಆಯ್ತಂತೆ. ದೇ ಕುಡಂಟ್ ಕಮ್. ಇವಾಗ ಏನ್ ಮಾಡೋಣ? ಏನ್ ಆಕ್ಸಿಡೆಂಟ್? ಯಾರಿಗೆ ಏನಾಯ್ತು? ಪ್ರೋಗ್ರಾಮ್ಗೆ ಆರ್ಟಿಸ್ಟ್ ಕರ್ಕೊಂಡ್ ಬರ್ತಿದ್ ಗಾಡಿ ತಿರುಚಿಲಿ ಆಕ್ಸಿಡೆಂಟ್ ಆಗಿದೆ. ಸರಿ, ಈಗ ನಾವ್ ಬೇರೆ ಏನ್ ಪ್ರೋಗ್ರಾಮ್ ಮಾಡೋದು? ಅವಾಗ ಪರ್ಫಾರ್ಮೆನ್ಸ್ಗೆ ಏನ್ ಮಾಡೋಣ ನಾವು? ಇಷ್ಟೇ ತಾನೇ ನಮ್ಮೂರಲ್ಲಿ ಇಲ್ದೇ ಇರೋ ಕಲೆನಾ? ನಿಮಗೆ ಹೇಗೆ ಬೇಕು, ಏನ್ ಬೇಕು ಅಂತ ಒಂದು ಡೀಟೇಲ್ಸ್ ಕೊಡಿ, ಒಂದು ಕಾಲಲ್ಲಿ ಅರೇಂಜ್ ಮಾಡ್ತೀನಿ. 21st ಅವತ್ತು ಎಂಗೇಜ್ಮೆಂಟ್, ಅದಕ್ಕೆ ಮುಂಚೆ ದೇವಸ್ಥಾನದಲ್ಲಿ ಚಿಕ್ಕ ಫಂಕ್ಷನ್ ಒಂದು ಇದೆ. ವಾಟ್ ಅಬೌಟ್ ರಂಗೋಲಿ? ಅರೆ, ಏನ್ ರಂಗೋಲಿ? ವರಲಕ್ಷ್ಮಿ ಹತ್ರ ದೊಡ್ಡ ಟೀಮೇ ಇದೆ ಗೊತ್ತಾ, ಊರ್ ತುಂಬಾ ರಂಗೋಲಿ ಹಾಕಿ ಮುಗಿಸ್ಬಿಡ್ತಾರೆ ಆಯ್ತಾ? ಓ ಥ್ಯಾಂಕ್ ಗಾಡ್.
ಇದೆಲ್ಲ ಸ್ವಲ್ಪ ಬೇಗ ಮಾಡು, ನಾನು ಅಲ್ಲಿ ನೋಡ್ಕೊಂಡು ಬರ್ತೀನಿ. ಸರಿನಾ ವರಲಕ್ಷ್ಮಿ, ಬೇಗ ಮಾಡಮ್ಮ. ಸರಿ ಚಿಕ್ಕಪ್ಪ. ಏಯ್ ಬೇಗ ಕೆಲಸ ಮಾಡ್ರು, ಏನ್ ಸುಮ್ನೆ ಕೂತ್ಕೊಂಡಿದ್ದೀರಾ? ಏನ್ರೋ ನೀವು ಕಾರ್ತಿಕ್, ಏನ್ ಪ್ರಾಬ್ಲಮ್ ಇಲ್ವಲ್ಲ? ಆಲ್ ಗುಡ್. ಮಾವ, ನಿಮ್ಗೆ ರಂಗೋಲಿ ಹಾಕೋದ್ ಕಲಿಸ್ಲಾ? ಹೇ ಬನ್ನಿ ಪ್ಲೀಸ್. ಸರಿ ಬರ್ತೀನಿ. ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ. ಸರಿ. ಈ ಪುಡಿ ತಗೊಂಡು ಹೀಗ್ ಬರೀಬೇಕು. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಮಾವ. ಏನು? ನಾನೊಂದು ವಿಷಯ ಕೇಳ. ಕೇಳು. ನೀವೊಂದ್ ಹುಡುಗಿನ ಇಷ್ಟಪಟ್ಟಿದ್ರಲ್ಲ, ಅವರಿಬ್ರಲ್ಲಿ ಯಾರು? ಯಾರು ಹೇಳಿದ್ ನಿನಗೆ? ಸೀತಾ ಅತ್ತೆ. ಆದ್ರೆ ಈಗಿಲ್ಲ ಅಂತ ಹೇಳಿದ್ರು. ಅದು ಸುಮ್ನೆ. ಏನ್ರಿ, ಕಾರ್ತಿಕ್ ವರಲಕ್ಷ್ಮಿನೂ ತುಂಬಾ ಚೆನ್ನಾಗಿ ಕಾಣ್ತಿದಾರಲ್ಲ. ಹೇ ಕಾರ್ತಿಕ್, ಒಂದ್ ಸೆಕೆಂಡ್. ಒಂದ್ ನಿಮಿಷ ಬರ್ತೀನಮ್ಮ. ಮಾತಾಡಕ್ಕೆ ಬಿಡಲ್ಲ, ತುಂಬಾ ಹೊಟ್ಟೆ ಕಿಚ್ಚು. ಕೋಗಿಲೆ ಕೂ ಎಂದು ಹಾಡುತ್ತಿದೆ, ಕೈ ಬಳ್ಳಿ ಮೆಲ್ಲ ನುಡಿಯುತ್ತಿದೆ, ಎರಡು ಮನಸ್ಸು ಸೇರುತ್ತಿದೆ, ಆ ಘಳಿಗೆಯು ಬಂದಿಹುದು. ಆ ದಿನದ ಸಂಧ್ಯಾಕಾಲ ನಿನ್ನ ನೋಡಿದೆ ಸುಂದರಿಯೇ, ಒಂದು ನೋಟವು ಅಷ್ಟೇ ಸಾಕು, ಅದಕ್ಕಾಗಿ ಕದಿರುವೆ. ಸ್ವಲ್ಪ ಹೊತ್ತು ಮುದ್ದಾಗಿ ಹೃದಯಕ್ಕೆ ಮರಗೆ ಸುಂದರಿ, ಪ್ರಾಪರ್ಟಿ ರಾಯ್. ಯಾ 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 ಶೋರ್. ತುಂಬಾ ಥ್ಯಾಂಕ್ಸ್ ಮಾವ. ಏನಪ್ಪ ನೀನು ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು? ಕಾರ್ತಿಕ್. ಏನ್ ರಿಯಾ? ಅಲ್ಲಿ ನೋಡು, ಅಲ್ಲಿ ನಿಂತಿರೋ ಹುಡುಗ ಯಾರು ಅಂತ ಗೊತ್ತಾ? ಹೋಟೆಲ್ ನೋಡಿದ್ವಲ್ಲ. ಗುಡ್ ಮಾರ್ನಿಂಗ್. ನ್ಯೂಲಿ ಮ್ಯಾರಿಡ್? ಜಸ್ಟ್ ಮ್ಯಾರಿಡ್.
Okay. We are also just married. Hi, babe. Hey. Karthik. Cutie. Sir, please. I want a room. Sorry, sir. We give room only for couples. We are couples. I can't give you. Why? I'm sorry. Yaro nino. Naan yaro sokota. Nam appa yaro sokota. ನನ್ಗೆ ರೂಮ್ ಕೊಡಲ್ಲ ಅಂತ ನೋಡ್ಕೊಂತೀನಿ. ರಾಸ್ಕಲ್ ಸರ್, ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಬನ್ನಿ ಸರ್, ಬನ್ನಿ ಸರ್. ಐ ವಿಲ್ ಶೋ. ಬನ್ನಿ ಬನ್ನಿ ಸರ್, ಬನ್ನಿ ಸರ್. ಯಾರವನು? ತಮಿಳ್ನಾಡಲ್ಲಿ ದೊಡ್ಡ ಪೊಲಿಟಿಷಿಯನ್ ಮಗ. ಆಗಾಗ ಹುಡುಗಿರ್ನ ಕರ್ಕೊಂಡ್ಬಂದು ಹೀಗೆ ಗಲಾಟೆ ಮಾಡ್ತಿರ್ತಾನೆ. ಇದನ್ನ ಹೋಗಿ ಮದ್ವೆ ಹುಡುಗಿ ಹೇಳ್ಬಿಡಣ್ವಾ? ನೋ, ಡೋಂಟ್ ಡೂ ದಟ್. ಈ ಮ್ಯಾರೇಜ್ಗೆ ತೊಂದರೆ ಆಗತ್ತೆ. ಪರವಾಗಿಲ್ಲ, ನಾನು ಹೋಗಿ ಹೇಳ್ತೀನಿ. ಏನಂತ? ನಾವು ಈವೆಂಟ್ ಮಾಡೋದಕ್ಕೆ ಬಂದಿದ್ದೀವಿ. ಸಾವಿರಾರು ಜನ ವಿ ಐ ಪಿಸ್ ಈ ಫಂಕ್ಷನ್ಗೆ ಬರ್ತಿದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೋ. ನಮ್ಮ ಕೈಯಲ್ಲಿ ಇದನ್ನ ನೋ ಕಾರ್ತಿಕ್, ಇದು ಒಂದು ಹುಡುಗಿ ಜೀವನದ ಪ್ರಶ್ನೆ. ಅದು ಒಂದು ಹುಡುಗಿಗೆ ಮಾತ್ರ ಅರ್ಥ ಆಗುತ್ತೆ. ದಯವಿಟ್ಟು ನೀನು ಸೆಲ್ಫಿಶ್ ಆಗಿ ಯೋಚನೆ ಮಾಡಬೇಡ. ನಾನು ಆ ಹುಡುಗಿಗೆ ಹೇಳಕ್ ಹೋಗ್ತಾ ಇದ್ದೀನಿ. ರಿಯಾ, ರಿಯಾ. ಕಾರ್ತಿಕ್, ಏನ್ ಪ್ರಾಬ್ಲಮ್? ನಿನಗೆ ವರಲಕ್ಷ್ಮಿ ಇಷ್ಟ ಆಗಿದ್ದಾಳ? ಇಷ್ಟ ಆದ್ಲು. ಯಾವಾಗಿಂದ? ನಿನ್ನೆ ರಂಗೋಲಿ ಬಿಡ್ತಿದ್ನಲ್ಲ ಆಗ. ರಂಗೋಲಿ ಆಗ್ಬೇಕಾದ್ರೆ? ವೆರಿ ಗುಡ್, ವೆರಿ ಫನ್ನಿ. ಮುಂದೆ ಹೋಗಕ್ ಬಿಟ್ಟು ಬೆನ್ನಲ್ಲಿ ಹೊಡಿತಾರೆ ಅಂತ ಕೇಳಿದ್ದೆ. ವಾಟ್ ಅ ಫಿನಾಮಿನಲ್ ಎಕ್ಸಾಂಪಲ್. ಐ ನೀಡ್ ಎನ್ ಎಕ್ಸ್ಪ್ಲನೇಷನ್. ಒಂದು ವೇಳೆ ಈ ಮ್ಯಾರೇಜ್ ಇವೆಂಟ್ ಮಾತ್ರ ಸಕ್ಸಸ್ಫುಲ್ ಆಗಿ ನಡೆದಿದ್ರೆ ನಮ್ಮ ಕಂಪ್ನಿಗೊಂದು ಗುಡ್ ವಿಲ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಮೈಕಲ್, ಅದು ಯು ಶಟ್ ಅಪ್. ನಿನ್ ಕೆಲ್ಸ ಏನು ಇಲ್ಲಿ ಎಷ್ಟೋ ಮದುವೆಗಳನ್ನ ಸುಳ್ಳು ಹೇಳೆ ನಡೆಸೋದು? ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ನೀನ್ ಯಾರು? ಹುಡುಗಿರ್ಗೆಲ್ಲ ಲೀಡರಾ? I can't believe that human being can be so stupid. Michael, ರಿಯಾ ಊಟಿಯಲ್ಲಿ ನೋಡಿ ನಾವು ಹುಡುಗನೇ ಇಲ್ಲಿರೋದ್ರಿಂದ ಅವಳಿಗೆ ಎಮೋಷನಲ್ ಆಗಿ ಈಗ ಆಗೋಯ್ತು. ಊಟಿನ? ವೈ ಡಿಡ್ ಯು ಗೋ ಟು ಊಟಿ? ಫಾರ್ ವಾಟ್ ರೀಸನ್? ವೈ ಡಿಡ್ ಯು ಗೋ ಟು ಊಟಿ? ಬಟ್ ಅಗೇನ್, ಇಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್, ಇಸ್ ಇಟ್?
ಅಂಡ್ ರಿಯಾ ಯು ಆರ್ ಫೈರ್ಡ್ ಅಲ್ಲಿದೆ ಡೋರ್ ಗೋ ಜಸ್ಟ್ ಗೋ ಮೈಕಲ್ ಮೈಕ್ ಪ್ಲೀಸ್ ನೌ ವಾಟ್ ಯು ವಾಂಟ್ ಟು ಗೆಟ್ ಫೈರ್ಡ್ ಟು ಏ ರಿಯಾ ಮೈಕಲ್ ಶಾರ್ಟ್ ಟೆಂಪರ್ ಸ್ವಲ್ಪ ಹೊತ್ತಾದ್ಮೇಲೆ ಮಾತಾಡಿ ನೋಡೋಣ ಎಲ್ಲ ಸರಿ ಹೋಗುತ್ತೆ ಪ್ಲೀಸ್ ಐ ಡೆಂಟ್ ಡೂ ಎನಿಥಿಂಗ್ ರಾಂಗ್ ನಾನು ಹೇಗಿದ್ರು ಈ ಜಾಬ್ನ ಕಂಟಿನ್ಯೂ ಮಾಡಲ್ಲ ಅಲ್ವಾ ಐ ಆಮ್ ಗೆಟ್ಟಿಂಗ್ ಮ್ಯಾರಿಡ್ ಬಾಯ್ ರಿಯಾ ಬಾಯ್ ಆಲ್ ಮದುವೆ ಕರಿತೀನಿ ಖಂಡಿತ ಎಲ್ಲರೂ ಬರಬೇಕು ರಿಯಾ ಐ ಆಮ್ ಸಾರಿ ರಿಯಾ ಐ ಕುಡಂಟ್ ಹೆಲ್ಪ್ ಇಟ್ಸ್ ಓಕೆ ಲೆಟ್ ಇಟ್ ಬಿ ಕಾರ್ತಿಕ್ ನಿನ್ನಿಂದ ಒಂದು ಸಹಾಯ ಬೇಕು ಟೆಲ್ ಮಿ ನೆಕ್ಸ್ಟ್ ವೀಕ್ ಜೆನ್ಸನ್ ನೋಡಕ್ಕೆ ಬರ್ತಾ ಇದ್ದಾನೆ I have to buy some dresses. ನನಗೆ ನನ್ನ ಜೊತೆ ಶಾಪಿಂಗಿಗೆ ಬರೋಕ್ಕಾಗುತ್ತಾ ವಾಟ್ ನನಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನಿನಗೆ ತಾನೇ ಗೊತ್ತು ಪ್ಲೀಸ್ ಓಕೆ ದೇವಸ್ಥಾನ ಪಕ್ಕದಲ್ಲಿ ಅಲ್ಲೇ ಇರೋದು ಕನ್ನಡದವನ ಇಂಡಿಯನ್ ಸ್ಮಾರ್ಟ್ ರೆಸಿಗ್ನೇಷನ್ ಕೊಡು ಅಂತ ನಾನೇ ಹೇಳಬೇಕು ಅನ್ಕೊಂಡೆ ನಾನು ಅಲ್ಲೇ ಕೆಲಸ ಮಾಡಬೇಕು ಅಂತ ನೀವೇ ತಾನೇ ಆಸೆ ಪಟ್ಟಿದ್ದು ಅವಾಗ ಅಪ್ಪನಿಗೆ ಒಂದು ಏಮಿತ್ತು ಸ್ವಲ್ಪ ದಿನ ಆದ್ಮೇಲೆ ಜೆನ್ಸನ್ ಮತ್ತು ಅವ್ರ ಪೇರೆಂಟ್ಸು ನಿನ್ನ ನೋಡಕ್ಕೆ ಬರ್ತಾ ಇದ್ದಾರೆ ಇಬ್ಬರ ಮಧ್ಯೆ ಫಾರ್ಮಲ್ ಆಗಿರೋ ಮೀಟಿಂಗ್ ಮುಗ್ದೋಗ್ಬಿಟ್ರೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿಬಿಡೋಣ ತುಂಬ ಹತ್ತಿರದಲ್ಲಿರೋ ರಿಲೇಟಿವ್ಸಿಗೆ ಮಾತ್ರ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ ಒಂದು ಸ್ಮಾಲ್ ಫಂಕ್ಷನ್ ಬಟ್ ಮ್ಯಾರೇಜ್ ಶುಡ್ ಬಿ ಗ್ರ್ಯಾಂಡ್ ರೀಟಾ ಫೋನ್ ಇತ್ತಮ್ಮ ಹಲೋ ಅಕ್ಕ ಆಫೀಸಿಂದ ಫೋನ್ ಶರಣ್ ಸ್ಕೂಟರ್ ಆಕ್ಸಿಡೆಂಟ್ ಆಯ್ತಂತೆ ಕಾರ್ತಿನೂ ಶರಣ್ ಜೊತೆ ಹೋಗಿದ್ರಂತೆ ನಿನಗೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗಿಲ್ವಂತೆ ಸಿಟಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರಂತೆ ಅಪ್ಪ ನಾನು ಈಗಲೇ ಹಾಸ್ಪಿಟ್ಲಿಗೆ ಹೋಗ್ಬೇಕು ಕಾರ್ತಿಕ್ಗೆ ಆಕ್ಸಿಡೆಂಟ್ ಆಗಿದೆ ಏನಾಗಿದ್ರು ಇವಾಗ ಹೋಗೋದು ಬೇಡ ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಅವಾಗ ಅವಾಗ ಆಚೆಗೆ ಹೋಗೋದು ಒಳ್ಳೇದಲ್ಲ ಅಪ್ಪ ಐ ವಾಂಟ್ ಟು ಸೀ ಹಿಮ್ ಅವನು ಅವಳ ಕೊಲೀಗ್ ತಾನೆ ಹೋಗಿ ನೋಡ್ಕೊಂಡು ಬರಲಿ
ಇಬ್ಬರನ್ನು ಕೆಡಿಸೋದೇ ಇವರೇ. ನಾನು ನಿನ್ನ ಜೊತೆ ಬರ್ತೀನಿ, ನೀನು ಹೊರಡು. ಕಾರ್ತಿಕ್ ಶರಣ್ ಎಸ್ 302 ಓಕೆ. ಬೇಬಿ ಇಲ್ಲಿ ನೋಡು, ಇಲ್ಲಿ ನೋಡು, ಒಂದೇ ಒಂದು. ಹಾಯ್ ರಿಯಾ. ರೋನಿ ವೇರ್ ಇಸ್ ಕಾರ್ತಿಕ್? ಅದು ಸರಿ, ನಾನು ನಿನ್ನ ಕಣ್ಣು ಕಾಣಿಸ್ತಿಲ್ವಲ್ಲ, ನನ್ನ ಸ್ಕೂಟರ್ ಸ್ವಲ್ಪ ಸ್ಲಿಪ್ ಆಯ್ತು ಅಷ್ಟೇ, ಬೇರೇನಿಲ್ಲ. ಕಾರ್ತಿಕ್ ಅವಾಗೇ ಮನೆಗೆ ಹೋದ. ನನ್ನ ಹಣೆಯಲ್ಲಿ 2 ಸ್ಟಿಚಸ್ ಹಾಕಿದ್ದಾರೆ. ಹೇ, ದಿಸ್ ಇಸ್ ರೋನಿ, ಮೈ ಫಿಯಾನ್ಸಿ. ಹಲೋ. ಅಂಡ್ ದಿಸ್ ಇಸ್ ಮೈ ಸ್ವೀಟ್ ಲಿಟಲ್ ಏಂಜಲ್. ಅಂಡ್ ಯು ನೋ ರಿಯಾ, ವಿ ಆರ್ ಗೆಟಿಂಗ್ ಮ್ಯಾರಿಡ್ ವೆರಿ ಸೂನ್. ರಿಯಾ, ನೀನು ಅನ್ಕೊಳ್ಳೋ ಥರ ಯಾವ ರಿಲೇಷನ್ಶಿಪ್ಪು ನನಗೂ ಕಾರ್ತಿಕ್ ಮಧ್ಯ ಇಲ್ಲ. ನಾವಿಬ್ರು ಬೆಸ್ಟ್ ಫ್ರೆಂಡ್. ಆದರೆ ಒಂದೇ ಪ್ಲೇಸಿಂದ ಬಂದಿರೋ ನೀವಿಬ್ರು ಬಿಹೇವ್ ಮಾಡೋದು ನೋಡ್ತಿದ್ರೆ ನನಗೇನೋ ಡೌಟ್ ಆಗಿದೆ. ನಿಮ್ಮಿಬ್ಬರ ಮಧ್ಯ ಏನೂ ಇದೆ, ಬಟ್ ಐ ವಾಸ್ ರಾಂಗ್. ನೀವೇನು ಹೇಳ್ತೀರಾ? ಯಾ ಯಾ, ಶಿ ಇಸ್ ರೈಟ್. ಅಪ್ಪ, ಐ ವಾಂಟ್ ಟು ಸಿ ಕಾರ್ತಿಕ್. ಅಪ್ಪ, ಕಾರ್ತಿಕ್ ಮನೆಗೆ ಹೋಗ್ಬೇಕು. ಇಷ್ಟು ದಿನ ನೀನು ಹೇಳಿದ್ದನ್ನು ನಾನು ಕೇಳಿದೆ, ಇನ್ಮೇಲೆ ನಾನೇನು ಹೇಳ್ತೀರೋ ನಿನಗೆ ಅದನ್ನು ಮಾತ್ರ ಕೇಳಬೇಕು. ನೀನು ಮದುವೆ ಆಗೋವರೆಗೂ ನೀನು ಯಾರನ್ನ ನೋಡಬೇಕು ನೋಡಬಾರ್ದು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ನೋಡ್ಕೊಂಡು ಅಜ್ಜಿ ಬೆರಳು ಮುರಿದ್ಬಿಟ್ಟಿಯಾ? ತಗೊಳ್ಳಿಮ್ಮ, ನಿಮ್ಮ ಮಾವ ಇವತ್ತು ಫೋನ್ ಮಾಡಿದ್ರು, ವರಲಕ್ಷ್ಮಿ ನಿಂಗೆ ಹಿಡಿಸಿದಾಳ ಅಂತ ಕೇಳಿದ್ರು. ಅವಳು ಚಿಕ್ಕ ಹುಡುಗಿಯಮ್ಮ, ಮಾವನ ಹತ್ರ ಅವಳನ್ನ ಚೆನ್ನಾಗಿ ಓದ್ಸೋದಕ್ಕೆ ಹೇಳು. ಅವಳಿಗೆ ಸೂಟ್ ಆಗುವಂತ ಒಳ್ಳೆ ಹುಡುಗ ಅವಳಿಗೆ ಖಂಡಿತ ಸಿಗ್ತಾನೆ. ಅದ್ರ ಬಗ್ಗೆ ಈಗಲೇ ಯೋಚನೆ ಮಾಡಿ ಯಾಕೆ ಟೆನ್ಷನ್ ಆಗ್ತೀಯಾ? ಅಜ್ಜಿ, ಏನು ಕಂದ, ನೀನು ಮತ್ತೆ ತಾತ ಜಗಳ ಆಡಿದಿರಾ? ಯಾವಾಗ್ಲೂ ಜಗಳನೆ. ಒಂದ್ಸಲ 3 ಮಾತೇ ಆಡ್ಲಿಲ್ಲ. ಆಮೇಲೆ ನಿಮ್ ತಾತನಿಗೆ ನನ್ ಜೊತೆ ಮಾತಾಡದೆ ಇರಕ್ ಆಗ್ಲೇ ಇಲ್ಲ. ಕಳ್ಳಿ. ಹೋಗೋ. ನಿಮ್ ಪ್ರೀತಿ ಹೆಂಗ್ ಶುರು ಆಗಿದ್ದು? ಆಗ ಐ ಲವ್ ಯು ಗಿ ಲವ್ ಯು ಎಲ್ಲ ಇರ್ಲಿಲ್ಲ. ನಿಮ್ ತಾತ ತುಂಬಾ ನಾಟಿ. ಹೋಗಿ. ದಾರಿಲ್ ಹೋಗುವಾಗ ಒಬ್ರನ್ನೊಬ್ರು ನೋಡ್ತಾ ಇದ್ವಿ, ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ನೋಡ್ದೆ ಇರಕ್ಕೆ ಆಗ್ತಿರ್ಲಿಲ್ಲ. ಕುಂದಗೋಳದಲ್ಲಿ ನಾವಿಬ್ರು ಮೀಟ್ ಮಾಡೋ ಜಾಗ ಒಂದಿತ್ತು. ಅಲ್ಲಿ ಕೂತ್ಕೊಂಡಿದ್ದಾಗ ಒಂದಿನ ನಿಮ್ ತಾತ ನನ್ನ ಕೈನ, ನಾನು ಸದ್ದೆ ಮಾಡ್ದೆ ಕೂತಿದ್ದೆ. ಏನಾಯ್ತು? ಉಸಿರಾಡಕ್ ಆಗ್ತಿಲ್ಲ. ಯಾಕೆ? ಅರ್ಥ ಆಗ್ಲಿಲ್ಲ. ಮುಟ್ಟಾಳ, ಅದನ್ನ ತಾನೇ ಪ್ರೀತಿ ಅನ್ನೋದು. ಏನಾಯ್ತು? ಏ ಕಾರ್ತಿ, ಏ ಬಾಗಲ್ ಬುಚ್ಚಿಲ್ವೋ? ಹಲೋ ರಿಯಾ, ಐ ವಾಂಟ್ ಟು ಮೀಟ್ ಯು ಟುಮಾರೋ ಮಾರ್ನಿಂಗ್. ನಮ್ಮ ಚರ್ಚಲ್ಲಿ
ಬರಲ್ವಾ? ಹೇ ರಿಯಾ. ಹಲೋ. ಲಾಂಗ್ ಟೈಮ್. ಯು ಟೂ. ಟೂರಿಸಂ ಕೋರ್ಸ್ ಮುಗಿತಾ? ಅದನ್ನು ಬಿಟ್ಬಿಟ್ಟೆ, ಈಗ ಕೊಯಂಬತ್ತೂರಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದೀನಿ. ಟೂರಿಸಂ ಫ್ಯಾಷನ್ ಡಿಸೈನಿಂಗ್ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ವಾಟ್ ಅಬೌಟ್ ಯು? ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀನಿ. ಮ್ಯಾನೇಜ್ಮೆಂಟಾ? ಮತ್ತೆ ಇಂಜಿನಿಯರಿಂಗ್? ಸೇಮ್ ಪೇಜ್. ಯಾ. ನಾನು ಮನೆಗೆ ಹೋಗ್ಬೇಕು, ಯಾರಿಗೂ ಹೇಳ್ದೇನೆ ಬಂದಿದ್ದೀನಿ. ಸರಿ ಹೋಗು. ಅಂದ್ರೆ ನನ್ನ ಜೊತೆ ಮಾತಾಡಕ್ಕೆ ಏನೂ ಇಲ್ವಾ? ಏನೋ ಹೇಳಬೇಕು ಅಂತ ಬಂದೆ. ನೌ ಐ ಆಮ್ ಬ್ಲ್ಯಾಂಕ್. ಹೇಳೋದನ್ನ ಹೇಳೋ ಟೈಮಲ್ಲಿ ಹೇಳ್ಬಿಡ್ಬೇಕು, ಅದೆಲ್ಲ ನಿನಗೆಲ್ಲ ಗೊತ್ತು. ಕೆಲವು ವಿಷಯನ ಹೇಳ್ದೇನೆ ಅರ್ಥ ಮಾಡ್ಕೋಬೇಕು. ಆದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಲ್ವಾ? ಒಂದ್ ಬೆಟರ್ ಲೈಫ್ ಸಿಗೋವಾಗ ಹಳೆ ವಿಷಯ ಎಲ್ಲ ಮರ್ತೋಯ್ತು ಅಂತ ಈಸಿಯಾಗಿ ಹೇಳ್ಬೋದು. ವಾಟ್ ಡಿಡ್ ಯು ಸೇ? ನನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡೆ ಅಂದ್ಮೇಲೆ ಇಷ್ಟು ದಿನ ನನ್ನನ್ನು ಯಾಕೆ ಫಾಲೋ ಮಾಡ್ದೆ? ನಾನಾ? ನೆವರ್. ಆಫೀಸಲ್ಲಿ ನನ್ನ ಮಾಡೆಲ್ಸ್ನ ಗ್ರೂಮ್ ಮಾಡುವಾಗ, ಶರೀನ ಇಂಟ್ರಾಕ್ಟ್ ಮಾಡುವಾಗ, ಆ್ಯಂಡ್ ಕುಂಭಕೋಣಂ ವರಲಕ್ಷ್ಮಿ ಜೊತೆ ಮಾತಾಡುವಾಗ, ಯು ವರ್ ಕ್ಲಿಯರ್ಲಿ ಜಲಸ್. ಅದೆಲ್ಲ ನಿನಗೆ ಅನಿಸಿರಬಹುದು ಅಷ್ಟೇ. ನಿನ್ನೊಳಗೆ ಯಾವಾಗಲೂ ಒಂದು ಚೈಲ್ಡಿಶ್ ಈಗೋ ಇದೆ. ಆ ಈಗೋ ನಿಮಗೂ ಕೂಡ ಇದೆ. ಜನ್ಸಿನ ಜೊತೆ ಮದುವೆಗೆ ಒಪ್ಪಿಕೊಂಡಿದ್ದು ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ತಾನೇ? ಕಾರ್ತಿಕ್ ಪ್ಲೀಸ್, ನನಗೆ ಯಾರ ಮೇಲೂ ಕೋಪ ಇಲ್ಲ. ರಿಯಾ, ನಮ್ಮಲ್ಲಿದ್ದು ಒಂದು ಚಿಕ್ಕ ಡ್ರಿಜಲ್. ನಾವು ಪ್ರೀತಿಸಿದ್ದು ನಿಜ ತಾನೇ? ಮತ್ತೇನಕ್ಕೆ ನನ್ನ ಹತ್ರ ಎಲ್ಲ ಮುಚ್ಚಿಟ್ಟೆ? ಅದೆಲ್ಲ ಹೇಳ್ಬೇಕಿತ್ತು. ಹೇಳ್ಬೇಕು ಅಂತಾನೆ ಇದೆ. ಆಗ್ಲೇ ನಿನ್ ಮ್ಯಾರೇಜ್ ಫಿಕ್ಸ್ ಆಯ್ತು ಅಂತ ನಿಮ್ಮಅಪ್ಪ ನಮ್ಮ ಮನೆಗೆ ಬಂದು ಹೇಳಿದ್ರು. ಐ ವಾಸ್ ಇನ್ ಶಾಕ್. ಆಮೇಲೆ ನೋಡಿದ್ರೆ ನೀನು ಹ್ಯಾಪಿಯಾಗಿದ್ದೆ. ನಾನು ಯಾಕೆ ನನ್ನ ಪ್ರೀತಿನ ಹೇಳಿ? ನೋ, ಯು ಆರ್ ರಾಂಗ್. ಐ ವಾಸ್ ನೆವರ್ ಹ್ಯಾಪಿ. ಮತ್ತೆ ಪೇರೆಂಟ್ಸ್ ಹತ್ರ ಓಪನ್ ಆಗಿ ಹೇಳ್ಬೋದಲ್ಲ? ಅಷ್ಟೊಂದು ಧೈರ್ಯ ನನಗಿಲ್ಲ ಕಾರ್ತಿಕ್. ಖಂಡಿತ ಧೈರ್ಯ ಬೇಕು. ಐ ಆಮ್ ಶೋರ್ ಇಷ್ಟ ಇಲ್ಲ ಅಂತ ನಿನ್ ಜನ್ಸನ್ಗೆ ಹೇಳ್ಬೋದು. ನಾವು ಬೇರೆ ಆಗಬಾರ್ದು. ಐ ಕ್ಯಾನ್ ರೀಚ್ ಯುವರ್ ಮೈಂಡ್. ನೋ ಕಾರ್ತಿಕ್. ನಾವು ಮೊದಲು ಮೊದಲು ಭೇಟಿಯಾಗಿದ್ದು ಇಲ್ಲೇನೆ. ನಾವಿಬ್ರು ಫ್ರೆಂಡ್ಸ್ ಅಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದು ಇಲ್ಲೇನೆ. ಈಗ ನಾವು ಬೇರೆ ಆಗ್ತಿರೋದು ಇಲ್ಲಿಂದಾನೆ. ನಮ್ಮ ಜೀವನದಲ್ಲಿ ಮುಖ್ಯವಾದ ವಿಷಯಗಳು ನಡೆದಿದ್ದು ಇಲ್ಲೇನೆ. ರಿಯಾ, ನನ್ನ ಕೆಲಸನ ರಿಸೈನ್ ಮಾಡಿದೆ. ಸ್ವಲ್ಪ ದಿನ ನಿನ್ನ ಪ್ರೆಸೆನ್ಸ್ ಇಲ್ಲದೆ ಇರೋ ಆಫೀಸಲ್ಲಿ ಐ ಜಸ್ಟ್ ಕಾಂಟ್. I'm still waiting for you. Maliye, you decide. Maliye, hrudayava hindini hoga beda. Hrudayava hindini hoga beda. Hattira vaani nannulave. Andare, bangare. Na nimmana munche edo nodidinalla. ಬಲವಾಗಿರುವ ಸ್ವಲ್ಪ ನನ್ನ ಬಲವಾಗಿ. ಐ ಆಮ್ ಕಾರ್ತಿಕ್.
ಐ ಆಮ್ ರಿಯಾ. ಬನ್ನಿ ಬನ್ನಿ, ಕಮ್. ಹ್ಮ್
ಏನಾಯ್ತು? ಯಾಕೆ ಬೋರ್ಡ್ನ ನಿಲ್ಸಿದ್ರೆ? ಚೆನ್ನಾಗಿದೆ ಕಾರ್ತಿಕ್, ನೀವಿಬ್ರು ಸೇರ್ಕೊಂಡು ಹೀಗೆ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ರಿಯಾ, ನೀ ನನಗೆ ಒಂದ್ಸಲ ಯಾಮಾರಿಸಿದ್ದೆ, ಇನ್ನೊಂದ್ಸಲನು ನೀ ನನಗೆ ಯಾಮಾರಿಸಿದ್ರೆ ಅದು ತುಂಬಾ ತಪ್ಪಾಗ್ಬಿಡುತ್ತೆ. ಅವಿರ ದಡಕ್ಕೆ ಕರ್ಕೊಂಡು. ಕಾರ್ತಿಕ್ ಬಗ್ಗೆ ನಿನ್ನ ಹತ್ರ ಕೇಳಿದಾಗೆಲ್ಲ ಇವನ್ ಮೇಲೆ ನಿನಗೆ ತುಂಬಾ ಕೋಪ ಇದೆ ಅಂತ ಹೇಳ್ತಾ ಇದ್ದೆ. ನೀನು ಕಾರ್ತಿಕ್ ನೀನ್ ಈ ತರ ಮಾಡ್ತಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಲ್ಲಪ್ಪ ನೀನು, ನನ್ನ ಹತ್ರನಾದ್ರೂ ಒಂದ್ ಮಾತು ಹೇಳ್ಬೇಕಿತ್ತು ಅಲ್ವಾ ಕಾರ್ತಿಕ್? ಇನ್ನು ಮೇಲೆ ನಾವ್ ಅನ್ಕೊಂಡಿದ್ ಮಾತ್ರ ನಡಿಲೇಬೇಕು. ನಾನ್ ಫಿಕ್ಸ್ ಮಾಡಿದ ಹುಡುಗನೇ ನೀನ್ ಮದ್ವೆ ಮಾಡ್ಕೋಬೇಕು. ನೋ ಅಂಕಲ್, ನಡಿಯಲ್ಲ. ನಾವೀಗ ಮುಂಚೆ ತರ ಅಲ್ಲ, ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿದೀವಿ. ಇನ್ಮೇಲೆ ನಾವು ಬೇರೆ ಆಗೋದಿಲ್ಲ. ಹಾಗಾದ್ರೆ ಇಷ್ಟು ದಿನ ನಾವು ಮಾಡಿದ್ದೆಲ್ಲ ಸುಮ್ಮನೆನಾ? ಅಷ್ಟೇ ತಾನೇ ಕಾರ್ತಿಕ್? ಈಗ ಬೇಕಾದ್ರೆ ನೀವು ಕರ್ಕೊಂಡು ಹೋಗಿ, ಆದರೆ ಬೇರೆಯವನ್ನ ಮದುವೆ ಆಗೋದಕ್ಕೆ ಇವಳು ಒಪ್ಕೊಳ್ಳೋದಿಲ್ಲ, ಆ ನಂಬಿಕೆ ನನಗಿದೆ. ಐ ಆಮ್ ಶೋರ್. ಚೆನ್ನಾಗಿದೆ. ಒಬ್ಬ ಅಪ್ಪನ ಮನಸ್ಸು ನಿನಗೆ ಅರ್ಥ ಆಗಲ್ಲ ಕಾರ್ತಿಕ್. ಅಂಕಲ್, ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಬರೀ ಈಗೂ ಅಷ್ಟೇ ಅಂಕಲ್. ಸಾಕು, ಇದ್ರ ಮೇಲೆ ಪೇರೆಂಟ್ಸ್ನ ಯಾಮರ್ಸಕ್ಕೆ ಹೋಗ್ಬೇಡಿ. ಮ್ಯಾಥ್ಯೂಸ್, ಇತ್ತೋ ಇದು ಇವಳು ಎಂಗೇಜ್ಮೆಂಟಿಗೆ ಮಾಡಿಸಿದ ಇನ್ವಿಟೇಷನ್ ನೋಡು. ಓದು. ಡೇಟ್ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ನೀವಿಬ್ರು ಬಿಟ್ಟಿರಕ್ಕಾಗಲ್ಲ ಅಂತ ಮೊದಲು ಅರ್ಥ ಮಾಡ್ಕೊಂಡಿದ್ದು ನಾನು ಮ್ಯಾಥ್ಯೂಸ್. ನಿಮ್ ಮನ್ಸಲ್ಲಿರೋ ನಿಜವಾದ ಮಾತನ್ನ ಹೊರಗೆ ಹಾಕ್ಬೇಕು ಅಂತ ನಾವು ಪ್ಲಾನ್ ಮಾಡಿರೋ ಒಂದು ಫೇಕ್ ಮ್ಯಾರೇಜ್ ಇದು. ಏನಂದ್ರೆ, ನಿಮ್ ತಾಯಂದ್ರಿಗೂ ಕೂಡ ಗೊತ್ತಾಗದೆ ನಾವು ಈ ಪ್ಲೇ ಅಲ್ಲಿ ನಮಗೆ ಹೆಲ್ಪ್ ಮಾಡಿದವರು ಇನ್ನೊಬ್ಬರಿದ್ದಾರೆ. ಜೆನ್ಸನ್ ಸಕ್ರಿಯಾ, ಫ್ರಾನ್ಸ್ ಅಲ್ಲಿರೋ ನಿಮ್ ಸಕ್ರಿಯಾ ಅಂಕಲ್. ಆಕ್ಚುಲಿ ಈ ಐಡಿಯಾ ಯಾರ್ದು, ಅಪ್ಪಾದ ಅಥವಾ ಅಂಕಲ್ದ? ನಮ್ಮಿಬ್ರದ್ದು ಕೂಡ. ಓ ಮೈ ಜೀಸಸ್, ನಾನ್ ನೋಡ್ಕೊಂತೀನಿ ಸರ್, ಖಂಡಿತವಾಗ್ಲು. ಓಕೆ ಶರೀನ್. ಎಸ್ ಮೈಕಲ್. ಕುಂಭಕೋಣಮಿಂದ ಶೆಟ್ಟಿ ಫೋನ್ ಮಾಡಿದ್ರು, ಅವ್ರ ಮಗಳಿನ ಜೀವನ ಕಾಪಾಡ್ದ ಆ ಹುಡುಗಿನೇ ಅವಳ ಮಗಳ ಮದುವೆನ ಡೈರೆಕ್ಟ್ ಆಗಿ ಬಂದು ಮಾಡ್ಕೊಡ್ಬೇಕು ಅಂತ ನನ್ನ ಹತ್ರನೇ ಹೇಳ್ತಿದ್ದಾರೆ. ಐ ವಾಂಟ್ ಬೋತ್ ಆಫ್ ದೆಮ್ ಬ್ಯಾಕ್. ಕಾಲ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಇಬ್ರು. ಬಟ್ ಮೈಕಲ್, ಅದು ಶರೀನ್, ನಮಗ್ ಸಿಕ್ಕಿರೋ ಮತ್ತೊಂದು ಅವಕಾಶ. ಓಕೆ ಓಕೆ. Thank you.
I love you too. Riya, nani natra vandu sullu helde. Avattu ootili nin balena. I'm yours.